ನಮಸ್ಕಾರ ವೀಕ್ಷಕರೇ, ಪುರಸಭೆ ಪಂಟರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕಿರಣ್ ಕಾರ್ತಿಕ್. ಯಾರಾಗಲಿದ್ದಾರೆ ಮಧುಗಿರಿಯ ಪುರಸಭೆ ಪಂಟರ್? ಮಧುಗಿರಿ ಪುರಸಭಾ ಕ್ಷೇತ್ರದಲ್ಲಿರುವಂತದ್ದು 13 ಕಾಂಗ್ರೆಸ್, 9 JDS, 1 ಇಂಡಿಪೆಂಡೆಂಟ್. ಆದ್ರೆ ಈಗ ಪುರಸಭೆ ಮಧುಗಿರಿಯಲ್ಲಿರುವಂತದ್ದು 18 ಕಾಂಗ್ರೆಸ್, ಕೇವಲ 5 ಮಾತ್ರ JDS. ಹಾಗಾದ್ರೆ ಈ ಬಾರಿ ಪುರಸಭೆ ಪಂಟರ್ ಅಂದ್ರೆ ಉಪಾಧ್ಯಕ್ಷ ಅಧ್ಯಕ್ಷ ಯಾರಾಗ್ತಾರೆ ಅನ್ನೋದನ್ನ ಇಲ್ಲಿನ ಜನರ ಬಾಯಲ್ಲೇ ಕೇಳೋಣ, ಬನ್ನಿ. ಈಗ ನಗರಾಭಿವೃದ್ಧಿ ಇಲಾಖೆ ಎಲ್ಲೆಡೆಯೂ ಸಹ ಒಂದು ರೀತಿಯಲ್ಲಿ ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯತ್, ಹೀಗೆ ಮೂರಕ್ಕೂ ಸಹ ಒಂದು ರೀತಿಯಲ್ಲಿ ಉಪಾಧ್ಯಕ್ಷ ಅಧ್ಯಕ್ಷ ಒಂದು ಮೀಸಲಾತಿಯನ್ನು ಪ್ರಕಟಣೆ ಮಾಡಿದೆ. ಎಸ್, ಅದರಲ್ಲಿ ಹೇಳೋದಾದರೆ ಒಟ್ಟು 6 ನಗರಸಭೆ ಪುರಸಭೆಗಳು ನಮ್ಮ ತುಮಕೂರು ಜಿಲ್ಲೆಯಲ್ಲಿ, ಮತ್ತು ಹಾಗೆ 4 ಪಟ್ಟಣ ಪಂಚಾಯಿತಿ. ಇದೆಲ್ಲದಕ್ಕೂ ಸಹ ಒಂದು ರೀತಿಯಲ್ಲಿ ಮೀಸಲಾತಿಯನ್ನು ಈಗ ಅನೌನ್ಸ್ ಮಾಡಿದೆ. ಎಸ್, ಹಾಗೆ ಇವತ್ತು ನಾವು ನಿಮಗೆ ತೋರಿಸ್ಲಿಕ್ಕೆ ಹೊರಟಿರುವಂತಹ ಒಂದು ಪಂಚಾಯಿತಿ ಅಂದರೆ ಪುರಸಭೆ ಯಾವುದಪ್ಪ ಅಂದರೆ ಅದು ಮಧುಗಿರಿ. ಎಸ್, ಏಕಶಿಲಾ ನಗರಿ ಅಂತಲೇ ಹೆಸರುವಾಸಿಯಾಗಿರುವಂಥದ್ದು ತುಮಕೂರು ಜಿಲ್ಲೆಯ ಮತ್ತೊಂದು ಶೈಕ್ಷಣಿಕ ನಗರಿ ಜಿಲ್ಲೆಯಾಗಿ ಪರಿಣಮಿಸಿರುವಂತಹ ಮಧುಗಿರಿ ಜಿಲ್ಲೆಯಲ್ಲಿ ಈಗಿರುವಂತಹ ಒಂದು ಅಧ್ಯಕ್ಷ ಸ್ಥಾನ, ಉಪಾಧ್ಯಕ್ಷ ಸ್ಥಾನ ಯಾವ ರೀತಿಯಾಗಿದೆ? ಅಧ್ಯಕ್ಷ ಸ್ಥಾನ ಸಾಮಾನ್ಯ ಮೀಸಲನ್ನ ಈಗ ಅನೌನ್ಸ್ ಮಾಡಿರುವಂಥದ್ದು, ಉಪಾಧ್ಯಕ್ಷನಿಗೆ ಸಾಮಾನ್ಯ ಮಹಿಳೆ ಮೀಸಲಾತಿಯನ್ನ ಪ್ರಕಟಣೆ ಮಾಡಿರುವಂಥದ್ದು. ಎಸ್, ಹಾಗಾದ್ರೆ ಈ ಎರಡರಲ್ಲಿ ಕಳೆದ ಬಾರಿ ನೋಡೋದಾದ್ರೆ ಪರಿಶಿಷ್ಟ ಪಂಗಡಕ್ಕೆ ಅಧ್ಯಕ್ಷಗಿರಿ ಸಿಕ್ಕಿತ್ತು, ಆದ್ರೆ ಈಗ ಸಾಮಾನ್ಯರಿಗೆ ಅಂದ್ರೆ ಜನರಲ್ ಏನಂತ ಹೇಳ್ತೀವಿ, ಅದರಲ್ಲಿ ಯಾರು ಬೇಕಾದರೂ ಕಂಪೀಟ್ ಮಾಡ್ಬೋದು. ಅಂದ್ರೆ ಅಲ್ಪಸಂಖ್ಯಾತರು ಬರ್ತಾರೆ, SC-ನೂ ಸ್ಪರ್ಧೆ ಮಾಡ್ಬೋದು, ST-ನೂ ಸ್ಪರ್ಧೆ ಮಾಡ್ಬೋದು, ಅಂದ್ರೆ ಜನರಲ್ ಅಂದ್ರೆ ಎಲ್ಲರಿಗೂ ಬರುತ್ತೆ. ಎಸ್, ಹಾಗಾದ್ರೆ ಇಲ್ಲಿ ಪೈಪೋಟಿಯಲ್ಲಿರುವಂತಹವರು ಯಾರ್ಯಾರು? ಹಾಗಾದ್ರೆ ಈ ಅಧ್ಯಕ್ಷ ಸ್ಥಾನಕ್ಕೆ ಯಾರು ಅರ್ಹರು? ಜನರ ಅಭಿಪ್ರಾಯ ಏನು? ಸಹಕಾರಿ ಸಚಿವರ ಚಿಂತನೆ ಏನು? ಮತ್ತೆ ಹಾಗೆ ಇಲ್ಲಿ ಸಹಕಾರಿ ಸಚಿವರು ಯಾರತ್ತ ಬೆರಳು ಮಾಡಿ ತೋರಿಸ್ತಾರೆ, ಅವರು ಮಾತ್ರ ಇಲ್ಲಿ ಅಧ್ಯಕ್ಷಗಿರಿಯನ್ನ, ಅಧ್ಯಕ್ಷ ಪಟ್ಟವನ್ನ ಅಲಂಕರಿಸಲಿಕ್ಕೆ ಸಾಧ್ಯನಾ? ಎಸ್, ಇದೆಲ್ಲದರ ಕುರಿತು ನಾವು ಮಧುಗಿರಿಯಲ್ಲಿ ಒಂದಷ್ಟು ಸರ್ವೆಯನ್ನ ಮಾಡಿದ್ದೇವೆ. ಈ ಒಂದು ಪುರಸಭೆ ಪಂಚಾಯಿತಿ ಅಧ್ಯಕ್ಷ, ಪುರಸಭೆ ಪಂಟರ್ ಯಾರಾಗ್ಬೇಕು ಅಂತ ಹೇಳಿ. ಎಸ್, ಹಾಗಾದ್ರೆ ಬನ್ನಿ, ಒಂದಷ್ಟು ಜನ ಒಂದು ನಾವು ನೋಡಿದಂತಹ ಮಟ್ಟಿಗೆ ಒಟ್ಟು 3 ಮಂದಿಗೆ ಈಗ ಅತಿ ಹೆಚ್ಚಿನ ಮತವನ್ನ ನೀಡಿದ್ದಾರೆ, ಅಂದ್ರೆ ಅತಿ ಹೆಚ್ಚಿನ ತಮ್ಮ ಹೇಳಿಕೆಗಳನ್ನ ನೀಡಿದ್ದಾರೆ. ಎಸ್, ಅವರಲ್ಲಿ ಒಂದಷ್ಟು ಮಂದಿಯನ್ನ ನಾವು ಸೆಪರೇಟ್ ಗ್ರೂಪ್ ಆಗಿ ನಿಮ್ಗೆಲ್ರಿಗೂ ಸಹ ವಿವರಿಸ್ತಾ ಹೋಗ್ತೀವಿ. ಎಸ್, ಹಾಗಾದ್ರೆ ಮೊದಲಿಗೆ ಅತಿ ಹೆಚ್ಚಿನ ಒಂದು ಮುಂಚೂಣಿಯಲ್ಲಿರುವಂತಹ ಒಂದು ಹೆಸರು ಅಂದ್ರೆ ಜನರ ಅಭಿಪ್ರಾಯ, ಇವರು ಅಧ್ಯಕ್ಷಗಿರಿಗೆ ಬಂದ್ರೆ ಸಾಕು ಅನ್ನುವಂತಹ ನಿಟ್ಟಿನಲ್ಲಿ ಈಗ ಮೊದಲಿಗೆ ಹೇಳೋದಾದ್ರೆ ಯಾರು ಬರ್ತಾರೆ ಬನ್ನಿ ನೋಡ್ಕೊಂಬರೋಣ. ಇದೇ ಇವತ್ತಿನ ವಿಶೇಷ ಕಾರ್ಯಕ್ರಮ ಪುರಸಭೆ ಪಂಟರ್, ಯಾರಾಗ್ಬೇಕು ನೀವೇ ಹೇಳಿ. ಮುಖ್ಯ ಖಾಸಗಿ ಬಸ್ ನಿಲ್ದಾಣದಲ್ಲಿ ಬನ್ನಿ, ಇಲ್ಲೆಲ್ಲ ಸಾಮಾನ್ಯವಾಗಿ ಜನಜಂಗುಳಿ ಹೆಚ್ಚಾಗಿರ್ತದೆ, ಬನ್ನಿ ಇಲ್ಲೆಲ್ಲ ಮಾತಾಡ್ಸೋಣ, ಎಲ್ಲ ಒಬ್ಬೊಬ್ಬರೇ ಕೂತಿದ್ದಾರೆ ಮಾತಾಡ್ಸೋಣ. ನಮಸ್ಕಾರ. ಈ ಬಾರಿ ಮಧುಗಿರಿಯಲ್ಲಿ ಪುರಸಭೆ ಚುನಾವಣೆ ನಡೀತಾ ಇದೆ, ಈ ಬಾರಿ ಪುರಸಭೆ ಪಂಟರ್ ಯಾರಾಗಬೇಕು, ಅಧ್ಯಕ್ಷಗಿರಿ ಯಾರಿಗೆ ಸಿಗಬೇಕು ಅಂತ ನಿಮ್ಮ ಅಭಿಪ್ರಾಯ? ನಮ್ಮ ಅಭಿಪ್ರಾಯ ಸರ್, KNR ಸಾಹೇಬರು ಒಳ್ಳೆ ಮಿನಿಸ್ಟ್ರು, ರಾಜೇಂದ್ರನ ಒಳ್ಳೆ MLC ಅವರು, ನಮ್ಮ ಹಳೆ ಕಾರ್ಯಕರ್ತರು, ನಮ್ಮ MS ಶಂಕರಣ್ಣ ಅವ್ರ ಫ್ಯಾಮಿಲಿನೇ ಕಾಂಗ್ರೆಸ್, MS ಶಂಕರಣ್ಣ ಅಂತ ಅದು 22nd ವಾರ್ಡು, ಅವ್ರನ್ನ ಮಾಡಿದ್ರು ಒಳ್ಳೆಯದು, ಮಾಡಲೇಬೇಕು ಅವರು ನಮ್ಮ ಯಜಮಾನರು. ನನ್ನ ಸಮಯ ಅವರು ಹಳೆ ಕಾಂಗ್ರೆಸ್, ಅವ್ರ ಜೀವಮಾನನೇ ಕಾಂಗ್ರೆಸ್ಸು, ಅವ್ರ ಅಣ್ಣವರು ಕಾಂಗ್ರೆಸ್ಸು, ಅವರು ಕಾಂಗ್ರೆಸ್ಸು, ಎಲ್ಲ ಕಾಂಗ್ರೆಸ್ಸು, ಅವ್ರು ಮಾಡಿದರೆ ಶುದ್ಧವಾಗಿರುತ್ತೆ ಅಂತ ನಮ್ಮ ಅಭಿಪ್ರಾಯ. ನಾವು ಜಗಣ್ಣವ್ರನ್ನ ಸುಮಾರು ವರ್ಷದಿಂದಲೂ ನೋಡ್ತಾ ಇದ್ದೀವಿ, ಅವ್ರ ಕೈ ಕೆಳಗಡೆ ಕೆಲಸ ಮಾಡ್ತಾ ಇದ್ದೀವಿ, ಅವರು ಸುಮಾರು ಜನಕ್ಕೆ ಅನುಕೂಲನೂ ಮಾಡಿಕೊಟ್ಟಿದ್ದಾರೆ, ಸುಮಾರು ಜನಕ್ಕೆ ಅನ್ನನೂ ಕೊಟ್ಟಿದ್ದಾರೆ, ಅವರು ಶಾಲೆಯಲ್ಲಿ ಓದೋಂಥ ಮಕ್ಕಳಿಗೆ ಡೊನೇಷನ್ ಕಮ್ಮಿ ಮಾಡಿದ್ದಾರೆ, ಎಷ್ಟೋ ಬಡ ಮಕ್ಕಳಿಗೆ ಓದಿಸ್ತಿದ್ದಾರೆ ಅವರು. ಆದ್ದರಿಂದ ಅವರ ಮಿಸ್ಸಸ್ ಆದ GR ಸುಜಾತ ಅವ್ರನ್ನ ಅಧ್ಯಕ್ಷರನ್ನಾಗಿ ಮಾಡಬೇಕು ಅಂಥೇಳಿ ನಾವೆಲ್ಲ ಕೋರ್ಕೊತೀವಿ. ಲಾಕ್ಡೌನ್ ಸಮಯದಲ್ಲಿ ಎಷ್ಟೋ ಜನಕ್ಕೆ ಕೆಲಸ ಇರಲಿಲ್ಲ, ಆ ಟೈಮ್ನಲ್ಲಿ ಜಪಾನ್ದ ಸಬ್ಜಿನ ಕರ್ಕೊಬಂದು ಅವ್ರ ಕಡೆಯಿಂದ ಏನಾಗುತ್ತೋ ಬಸ್ ವರ್ಕರ್ಗಳಿಗೆಲ್ಲ ಕಿಟ್ಗಳು ಕೊಡಿಸಿ, ರಾಜನಣ್ಣವ್ರಿಗೆ ಇದು ಮಾಡಿ, ಅವ್ರ ಕಡೆಯಿಂದ ಎಲ್ಲ ಕಾರ್ಮಿಕರಿಗೆ ಬಸ್ವರಿಗೆ ಅಂತಲ್ಲ ಪ್ರತಿಯೊಬ್ಬರಿಗೂ ತಲುಪೋ ಆ ಥರ ಇದು ಮಾಡಿ ಅವ್ರಿಗೊಂದು ಕಿಟ್ಗಳು ಕೊಡಿಸಿ, ಜನಗಳ ಮೇಲೆ ಕಾಳಜಿ ವಹಿಸೋರೆ ಸರ್. ಈಗ ಎಲ್ಲ ಕಾಂಪಿಟೇಷನಲ್ಲಿದ್ದಾರೆ, ಮಂಜಣ್ಣ ಲಾಲಪೇಟೆ ಅಂತೇಳಿ ಅವರು ಇದ್ದಾರೆ, ಎಲ್ಲರೂ ಇದ್ದಾರೆ. ಅವರು ಈ ಸರಿ ಇದಾಗಿರೋದು, ಇನ್ನು ಮಂಜಣ್ಣವ್ರು ಕಾಂಗ್ರೆಸ್ಗೆ ಸೇರ್ಪಡೆ ಆಗಿರೋದು, ಮೊದಲಿಂದ ಬಂದಿರೋರು ಜಗಣ್ಣವ್ರು ಇದ್ದಾರೆ,
ಅವರು ಸುಮಾರು ವಿದ್ಯಾರ್ಥಿಗಳಿಗೆ ಸ್ಕೂಲಲ್ಲೆಲ್ಲ ಸ್ವಲ್ಪ ಎಲ್ಲ ಸಹಾಯ ಮಾಡಿದ್ದಾರೆ, ಎಲ್ಲ ಕಡೆ ಅನುಕೂಲ. ಅದೇ ಎಸ್ ಪಿ ಟಿ ಬಸ್ ಮಾಲೀಕರು ಎಲ್ಲ ಅನುಕೂಲ ಮಾಡಿದ್ದಾರೆ, ಸ್ಕೂಲ್ ಮಕ್ಕಳಿಗೂ ಅನುಕೂಲ ಮಾಡಿದ್ದಾರೆ. ಒಂದು ಸೇರ್ಪಡೆ ಆಗಲಿ, ಇನ್ನೊಂದಾಗಲಿ, ಮತ್ತೊಂದಾಗಲಿ, ಏನು ಕಾಣಾಗಲಿ, ಈ ಸರಿ ಫಸ್ಟು ಅವರಾದರೆ ಸ್ವಲ್ಪ ಅನುಕೂಲ ಅಂತ ಕಾಣುತ್ತೆ, ಆಮೇಲೆ ಅವರಾದ್ರೂ ಅನುಕೂಲ ಅಂತಲೇ ಕಾಣುತ್ತೆ. ನನ್ನ ಲೆಕ್ಕದಲ್ಲಿ ಎಮ್ ಎಸ್ ಶಂಕರನಾರಾಯಣರವರು ಮಿಸ್ಸಸ್ ಆದರೆ ಎಮ್ ಎಸ್ ಶಂಕರನಾರಾಯಣ ಶೆಟ್ಟರವರು ವಿದ್ಯಾರ್ಥಿ ದೆಸೆಯಿಂದನೂ ಜನಪರ ಕಾರ್ಯಕ್ರಮಗಳಲ್ಲಿ ಜನಪರ ಕೆಲಸದಲ್ಲಿ ತೊಡಗಿಸಿಕೊಂಡು ಇವತ್ತು ಈ ಒಂದು ಸ್ಥಾನಕ್ಕೆ ಬಂದಿದ್ದಾರೆ. ಹಾಗೂ ಅವರ ಎಮ್ ಎಸ್ ರಾಮಯ್ಯ ಟ್ರಸ್ಟ್ ಅಂತ ಇದೆ, ಅದಕ್ಕೆ ಸೆಕ್ರೆಟರಿಗಳಾಗಿ ಅತ್ಯುತ್ತಮವಾದ ಸ್ನಾನ ಒಂದು ಕೆಲಸ ಕಾರ್ಯಗಳನ್ನು ನಿರ್ವಹಿಸ್ಕೊಂಡು ಬಂದು ಆ ಒಂದು ಕಲ್ಯಾಣಕ ಮಂಟಪದ ಒಂದು ಶ್ರೇಯಸ್ಸಿಗೆ ತುಂಬ ಶ್ರಮಿಸಿ ಈಗ ಬೇಕಾದಷ್ಟು ಅದರಲ್ಲಿ ಡಿಪಾಸಿಟ್ ಆಗಿ ದುಡ್ಡು ಮಾಡಿಟ್ಟಿದ್ದಾರೆ. ಅದರಿಂದ ಅವರು ಮಾಡಿದ್ರೆ ಒಳ್ಳೆಯದು. ಅಧ್ಯಕ್ಷರು ಈಗ ಕಾಂಗ್ರೆಸ್ಸು ಹೆಚ್ಚಿಗೆ ಸೀಟಿದ್ದಾವೆ, ಅದರಲ್ಲಿ ಜಗಣ್ಣರು ಅಂತಂದೇಳಿ ಒಳ್ಳೆಯ ಅನುಭವ ರಾಜಕಾರಣಿಗಳು, ಆಮೇಲೆ ಒಳ್ಳೆ ರಾಜಕೀಯದಾಗೆಲ್ಲ ಚೆನ್ನಾಗಿ ಅನುಭವ ಇದೆ. ಆಮೇಲೆ ಕೆ ಎನ್ ಆರು ಒಂದು ಸ್ವಲ್ಪ ಅವ್ರಿಗೆಲ್ಲ ಇದು ಮಾಡಿ ಬೆಂಬಲ ಇದು ಮಾಡಿ ಮಾಡಿದರೆ ಜಗಣ್ಣರು ಅಂತಂದೇಳಿ ಬಾಲಾಜಿ ಬಸ್ ಓನರು ಅವ್ರು ಮಾಡಿದರೆ ಒಳ್ಳೆ ಎಲ್ಲ ಅನುಕೂಲ ಎಲ್ಲ ಮಾಡ್ತಾರೆ. ಸರ್, ಎಲ್ಲ ಜನರ ಮಧ್ಯೆ ಇರೋ ಹೆಸರಂದರೆ ಸುಜಾತ ನಾರಾಯಣವ್ರು ಆಗಿರ್ಬೋದು, ಗಾಯತ್ರಿ ಉಮೇಶ್ವರ್ ಆಗಿರ್ಬೋದು, ಹಾಗೆ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ಲಾಲಪೇಟೆ ಮಂಜುನಾಥ್ ಅವರಾಗಿರ್ಬೋದು. ಈ ಮೂರು ಹೆಸರು ಭಾಳ ಕೇಳಿಸ್ತಿದೆ. ಬಟ್ ನಮ್ಮ ಸಹಕಾರ ಸಚಿವರಾದ ಕೆ ಎನ್ ಆರ್ ಅವರು ಯಾರ ಕಡೆ ಒಲವು ಕೊಡ್ತಾರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ನಮ್ಮ ಜಗ್ಗಣ್ಣ ಅವ್ರ ಮಿಸ್ಸಸ್ ಆದರೆ ಒಳ್ಳೆಯದು ಅಂತ, ನಮ್ಮ ಶಂಕರ್ ನಾರಾಯಣ್ ಅವ್ರ ಮಿಸ್ಸಸ್ ಆದರೆ ಒಳ್ಳೆಯದು. ಈಗ ಅಧ್ಯಕ್ಷ ಸ್ಥಾನಕ್ಕೆ ಬೇರೆ ಎಲ್ಲ ಇನ್ನೂ ಮೂರ್ನಾಲ್ಕು ಬಾರಿ ಆಕಾಂಕ್ಷಿತರಿದ್ದಾರೆ ಇದ್ದಾರೆ ಸರ್. ಲಾಲಪೇಟೆ ಮಂಜು ಅಂತ ಇದ್ದಾರೆ, ಅಲ್ಲಿಮ್ ಇದ್ದಾರೆ, ನಮಗೆ ನಮ್ಮ ಶಂಕರ್ ನಾರಾಯಣ್ ಅವ್ರ ಮಿಸ್ಸಸ್ ಆದರೆ ಒಳ್ಳೆಯದು ಅಂತ ಕೆಲಸಗಳಾಗುತ್ತೆ. ಯಾಕೆಂದರೆ ಎಲ್ಲ ಗೊತ್ತಿರೋದ್ರಿಂದ ಹೇಳ್ತಾ ಇದ್ದೀವಿ. ಶಾಸಕರ ಹತ್ರನೂ ಚೆನ್ನಾಗಿದ್ದಾರೆ, ಮತ್ತಿರಿ ಜನಗಳ ಹತ್ರನೂ ಚೆನ್ನಾಗಿದ್ದಾರೆ, ಅವ್ರು ಆದರೆ ಒಳ್ಳೆಯದು ಅಂತ ಕೇಳ್ತೀವಿ. ಈ ಪುರಸಭೆ ಇದರಿಂದ ಜನರಲ್ ಆಗಿರೋದ್ರಿಂದ ಸಾಮಾನ್ಯ ಕ್ಷೇತ್ರ ಆಗಿರೋದ್ರಿಂದ ಆಕಾಂಕ್ಷಿಗಳು ತುಂಬ ಜನ ಇದ್ದಾರೆ. ಅದರಿಂದ ಯಾರೇ ಆದರೂ ಸಹ ಮಧುಗಿರಿ ಮೂಲಭೂತ ಸೌಕರ್ಯಕ್ಕೆ ಒತ್ತು ಕೊಟ್ಟು ಜನಸಾಮಾನ್ಯರು ಪುರಸಭೆ ಕಚೇರಿಗೆ ಅಲ್ದಾಡಿಸೇ ಇರೋ ಥರದಲ್ಲಿ ಜನಸ್ನೇಹಿಯಾಗಿ ಜನಪರವಾಗಿ ನಮ್ಮ ಮಾನ್ಯ ಶಾಸಕರು ಮತ್ತು ಮಂತ್ರಿಗಳಾದ ಕೆ ಎನ್ ರಾಜಣ್ಣನವರ ಅಭಿಲಾಷೆಗೆ ಒತ್ತು ಕೊಡುವಂಥದ್ದು, ಜನರ ಸೇವೆನೇ ಮುಖ್ಯ ಅಂದ್ಕೊಂಡು ಜನಗಳ ಸೇವೆ ಜನಗಳ ಹಿತಾಸಕ್ತಿಯಾಗಿ ಮುಂದಿಟ್ಕೊಂಡು ಕೆಲಸ ಮಾಡೋವಂಥ ಈ ಜನರಲ್ ಅಂದರೆ ಕೇವಲ ಜನರಲ್ಲಾಗಿ ಸೀಮಿತವಾಗಿರೋರೇ ಅಂತ ಅಲ್ಲ, ಬೇರೆ ಹಿಂದುಳಿದ ವರ್ಗದವ್ರು ಆಗ್ಬೋದು, ಮುಸಲ್ಮಾನರಾಗ್ಬೋದು, ಯಾರೇ ಆಗ್ಬೋದು, ಜನ ನಮ್ಮ ಮಂತ್ರಿಗಳ ಕಾರ್ಯಕ್ಕೆ ಒದಗೋ ಸ್ಪೀಡ್ ಅವ್ರ ವೇಗಕ್ಕೆ ಸ್ಪಂದಿಸುವ ಹಾಗೆ ಜನರ ಕೆಲಸಗಳಿಗೆ ಮಾಡುವಂಥ ಯಾರಾದರೂ ನಾವು ಸ್ವಾಗತ ಮಾಡ್ತೀವಿ. ಮಧುಗಿರಿಗೆ ಪುರಸಭೆಗೆ ಅಧ್ಯಕ್ಷ ಆಗಬೇಕು ಅಂತ ಅಂದರೆ ಈಗ ಉಳಿದಿರೋದು ಚೆನ್ನಾಗಿ ಗೊತ್ತಿರೋದು ಅವ್ರ ಅನುಭವ ಇರೋದು ಎಲ್ಲದರಲ್ಲಿ ಅಂದರೆ ಎಮ್ ಎಸ್ ಶಂಕರ್ ನಾರಾಯಣ್ ಅಂದರೆ ಅವರ ಒಂದು ಇದರಲ್ಲಿ ಅವರ ಹೆಂಗಸನ್ನ ಮಾಡಿಸ್ತಾರೇನೋ ಅದು ಇದು. ಆದರೆ ಈಗ ಕೊಟ್ಟರೆ ಅವರಿಗೆ ಕೊಡಬೇಕು, ಯಾಕೆಂದರೆ ಹಲವಾರು ಜನಕ್ಕೊಂದು ಎಲ್ಲ ಓಡಾಡಿ ಬೆಳಗ್ಗೆ ಬಸ್ ಸ್ಟ್ಯಾಂಡ್ ಆಗಲಿ, ಒಂದು ಸರ್ಕಲ್ ಆಗಲಿ, ಒಂದು ಕೆಳಗಲ್ದಾಗಲಿ, ಬೇರೆ ಒಂದು ವಾರ್ಡ್ಗಳಿಗಾಗಿ ಸುತ್ತಿ ಏನು ಮಾಡ್ತಾ ಇದ್ದಾರೆ ಕೆಲಸ ಏನಿಲ್ಲ ಅನ್ನೋದು ಒಂದು ಇನ್ನು ಸಮೀಕ್ಷೆ ಮಾಡ್ತಾರೆ ಹೋಗಿ, ಏನು ನಿಮ್ಮಲ್ಲಿ ಆಗಿದೆಯಾ ಇಲ್ವಾ ಅನ್ನೋದು ಇದೆಲ್ಲ ಅವರಲ್ಲಿ ಒಂದು ಇದಿದೆ. ಇಂಥವ್ರು ಕೊಟ್ಟರೆ ಮುಂದೆ ಇದಾಗುತ್ತೆ. ಯಾರಾಗಲಿದ್ದಾರೆ ಮಧುಗಿರಿಯ ಪುರಸಭೆ ಬಂಟರ್? ಮಧುಗಿರಿ ಪುರಸಭಾ ಕ್ಷೇತ್ರದಲ್ಲಿರುವಂಥದ್ದು 13 ಕಾಂಗ್ರೆಸ್, 9 JDS, 1 ಇಂಡಿಪೆಂಡೆಂಟ್. ಆದರೆ ಈಗ ಪುರಸಭೆ ಮಧುಗಿರಿಯಲ್ಲಿರುವಂಥದ್ದು 18 ಕಾಂಗ್ರೆಸ್, ಕೇವಲ 5 ಮಾತ್ರ JDS. ಹಾಗಾದರೆ ಈ ಬಾರಿ ಪುರಸಭೆ ಪಂಟರ್ ಅಂದರೆ ಉಪಾಧ್ಯಕ್ಷ ಅಧ್ಯಕ್ಷ ಯಾರಾಗ್ತಾರೆ ಅನ್ನೋದನ್ನ ಇಲ್ಲಿನ ಜನರ ಬಾಯಲ್ಲೇ ಕೇಳೋಣ, ಬನ್ನಿ. ಎಸ್, ನೋಡಿದ್ರಲ್ಲ, ಇದು ಶಂಕರ್ ನಾರಾಯಣ, ಎಂ ಎಸ್ ಶಂಕರ್ ನಾರಾಯಣ ಅಂದರೆ ಎಸ್ ಪಿ ಟಿ ಜಗಣ್ಣ, ಬಸ್ ಸಜ್ಜಪ್ಪನವರ ಕುಟುಂಬ ಅಂಥೇಳಿ ಮಧುಗಿರಿಯಲ್ಲಿ ಸಾಕಷ್ಟು ಹೆಸರುವಾಸಿ ಮಾಡಿರುವಂತಹ ಕುಟುಂಬ. ಮುಖ್ಯವಾಗಿ ಹೇಳೋದಾದರೆ
ರಾಜಕೀಯದಲ್ಲಿ 1970 ಅಂದರೆ 1950 ಇವರು ಮಧುಗಿರಿಯಲ್ಲಿ ಒಂದು ರಾಜಕೀಯದಲ್ಲಿ ಪುರಸಭೆ ಮತ್ತು ಹಾಗೆ ಪಂಚಾಯತಿ ಎಲ್ಲದರಲ್ಲೂ ಸಹ ಒಂದು ರೀತಿಯಲ್ಲಿ ಬಿಗಿ ಆಡಳಿತವನ್ನು ಮಾಡ್ಕೊಂಡು ಬಂದಿದ್ದಾರೆ ಮತ್ತು ಹಾಗೆ ರಾಜಕೀಯವಾಗಿ ಅವರು ತಮ್ಮದೇ ಆದಂತಹ ಕೊಡುಗೆಯನ್ನು ಈ ಕ್ಷೇತ್ರಕ್ಕೆ ನೀಡಿರುವಂಥದ್ದು. ಎಸ್, ಅದರಲ್ಲಿ ಎಂ ಎಸ್ ಶಂಕರನಾರಾಯಣ ಅಂತ ಹೇಳೋದಾದರೆ ಇವರು ಈಗಾಗಲೇ 1991 2001 ಎರಡು ಟರ್ಮ್ಗೆ ಇವ್ರಿಗೆ ಈಗಾಗಲೇ ಸದಸ್ಯರಾಗಿರ್ತಾರೆ. ತದನಂತರ ಇದುವರೆಗೂ ಅವರ ಕುಟುಂಬದಲ್ಲಿ ಏನು ಎಂ ಎಸ್ ಆರ್ ಪಿ ಅಂತ ಬರ್ತಾರೆ ಮತ್ತು ಹಾಗೆ ಕಮಲಾಕ್ಷಮ್ಮ ಅಂತ ಹೇಳಿ ಆಗಿನ ಕಾಲದಲ್ಲಿ ಒಬ್ಬ ಮಹಿಳೆ ಸದಸ್ಯರಿದ್ರಂದ್ರೆ ಮಧುಗಿರಿ ಪಂಚಾಯತಿಯಲ್ಲಿ ಇವರ ಕುಟುಂಬದಿಂದ ಓರ್ವ ಮಹಿಳೆ ಮಾತ್ರ ಇದ್ರು, ಅದು ಎಂ ಜಿ ಕಮಲಾಕ್ಷಮ್ಮ ಅಂತ ಹೇಳಿ. ಎಸ್, ಹೀಗೆ ಇವರ ಕುಟುಂಬ ಒಂದು ರೀತಿಲಿ ಸಾಕಷ್ಟು ತನ್ನದೇ ಆದಂತಹ ಛಾಪನ್ನ ಮಧುಗಿರಿಯಲ್ಲಿ ಮೂಡಿಸಿರುವಂಥದ್ದು. ಇನ್ನು ಎಂ ಎಸ್ ಶಂಕರನಾರಾಯಣ ಅವರು ಈ ಬಾರಿ ಮಧುಗಿರಿ ಕ್ಷೇತ್ರದ ಪುರಸಭೆ ಅಧ್ಯಕ್ಷ ಸ್ಥಾನಕ್ಕೆ ತಾನು ಸಹ ಅರ್ಹನಿದ್ದೀವಿ, ನಮಗೆ ಈ ಬಾರಿ ಅಧ್ಯಕ್ಷ ಸ್ಥಾನವನ್ನು ಕೊಡಿ ಅಂತ ಹೇಳಿ ಅವರು ಸಹ ತಮ್ಮ ಒತ್ತಾಯವನ್ನ ಈಗಾಗಲೇ ಸಹಕಾರಿ ಸಚಿವ ಕೆ ಎನ್ ರಾಜಣ್ಣ ಅವರ ಒಟ್ಟಿಗೆ ಮಹಿಳೆಯರಿಗೆ ಮೀಸಲಾತಿ ಕೊಡಿ ಅಂತ ಹೇಳಿ ಅವರದೇ ಆದಂತಹ ಒಟ್ಟು ಒಂದು 10 ಸದಸ್ಯರು ಎಲ್ಲರೂ ಸಹ ಒಟ್ಟಿಗೆ ಹೋಗಿ ಮನವಿಯನ್ನು ಸಹ ಕೊಟ್ಟಿದ್ದಾರೆ. ಎಸ್, ಈಗ ಅದೇ ರೀತಿಯಾಗಿ ಇಲ್ಲಿ ನೋಡೋದಾದ್ರೆ ಇವರು ಎಂ ಎಸ್ ಶಂಕರನಾರಾಯಣ ಒಂದು ರೀತಿಯಲ್ಲಿ 10 ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿದ್ರು ಮತ್ತು ಹಾಗೆ 30 ಬಲಿಜ ಸಮುದಾಯದ ಅಧ್ಯಕ್ಷರಾಗಿಯೇ ಈಗಲೂ ಪ್ರಸಕ್ತ ಇದ್ದಾರೆ. ಮತ್ತೆ ಹಾಗೆ ಕೊರೋನಾ ಸಂದರ್ಭದಲ್ಲಿ ಇವರದೇ ಆದಂತಹ ಕೊಡುಗೆ, ಮತ್ತೆ ಇನ್ನ ತುಮಕೂರು ಜಿಲ್ಲಾ ವ್ಯಾಪ್ತಿಯಲ್ಲಿ ನೋಡೋದಾದ್ರೆ ಬಸ್ ಮಾಲೀಕರ ಸಂಘದ ಜಿಲ್ಲಾ ಒಂದು ಪ್ರಧಾನ ಕಾರ್ಯದರ್ಶಿಯಾಗಿಯೂ ಸಹ ಇವರು ಕರಗತ ಮಾಡಿಕೊಂಡಿರುವಂಥದ್ದು. ಒಟ್ಟಿನಲ್ಲಿ ಹೇಳೋದಾದ್ರೆ ಇವರ ಕುಟುಂಬದ ಕೊಡುಗೆ ನಮ್ಮ ಮಧುಗಿರಿ ಪುರಸಭೆ ವ್ಯಾಪ್ತಿಯಲ್ಲಿ ಸಾಕಷ್ಟು ಹೆಸರು ಮಾಡಿರುವಂಥದ್ದು. ಎಸ್, ಅದೇ ರೀತಿಯಾಗಿ ಇಲ್ಲಿ ಮುಖ್ಯವಾಗಿ ಹೇಳೋದಾದ್ರೆ ನಮ್ಮ ಮಧುಗಿರಿಯಲ್ಲಿ ಕನ್ನಡ ಭವನ ಅಂತ ಏನು ಬಂತು ಅದರ ಒಂದು ಸಂಪೂರ್ಣವಾಗಿ ಲೋಕಾರ್ಪಣೆಗೊಳ್ಳುವಂತಹ ಹಂತಕ್ಕೆ ತಲುಪಿದಂತಹ ಸಂದರ್ಭದಲ್ಲಿ ಸಾಕಷ್ಟು ತಮ್ಮದೇ ಅಂತ ಚಾಪನ ಮೂಡಿಸಿರುವಂತರು ಎಂ ಎಸ್ ಶಂಕರನಾರಾಯಣ ಅನ್ನುವಂಥದ್ದು ಸಹ ಕೇಳಿಬರ್ತದೆ. ಎಸ್, ಹಾಗಾದ್ರೆ ಮುಂದಿನ ಅಭ್ಯರ್ಥಿ ಮತ್ತೋರ್ವ ಅಭ್ಯರ್ಥಿಯನ್ನು ಸಹ ಜನ ಇಲ್ಲಿ ಸ್ಮರಿಸ್ತಾ ಇದ್ದಾರೆ. ಹಾಗಾದ್ರೆ ಆ ಮುಂದಿನ ಅಭ್ಯರ್ಥಿ ಮತ್ತೋರ್ವ ಅಧ್ಯಕ್ಷ ಸ್ಥಾನಕ್ಕೆ ಅರ್ಹ ಅನ್ನುವಂತಹ ಜನರ ಬೆಂಬಲ ಜನರ ಅಭಿಪ್ರಾಯವನ್ನು ಗಳಿಸಿರುವಂತಹ ಮತ್ತೋರ್ವ ವ್ಯಕ್ತಿ ಯಾರು ನೋಡ್ಕೊಂಬರೋಣ. ಯಾರಾಗಲಿದ್ದಾರೆ ಮಧುಗಿರಿಯ ಪುರಸಭೆ ಬಂಟರ್? ಮಧುಗಿರಿ ಪುರಸಭಾ ಕ್ಷೇತ್ರದಲ್ಲಿರುವಂಥದ್ದು 13 ಕಾಂಗ್ರೆಸ್, 9 ಜೆಡಿಎಸ್, 1 ಇಂಡಿಪೆಂಡೆಂಟ್. ಆದರೆ ಈಗ ಪುರಸಭೆ ಮಧುಗಿರಿಯಲ್ಲಿರುವಂಥದ್ದು 18 ಕಾಂಗ್ರೆಸ್, ಕೇವಲ 5 ಮಾತ್ರ ಜೆಡಿಎಸ್. ಹಾಗಾದ್ರೆ ಈ ಬಾರಿ ಪುರಸಭೆ ಪಂಟರ್ ಅಂದ್ರೆ ಉಪಾಧ್ಯಕ್ಷ ಅಧ್ಯಕ್ಷ ಯಾರಾಗ್ತಾರೆ ಅನ್ನೋದನ್ನ ಇಲ್ಲಿನ ಜನರ ಬಾಯಲ್ಲಿ ಕೇಳೋಣ, ಬನ್ನಿ. ನಮಸ್ತೆ, ತಮ್ಮ ಹೆಸರು? ಮಾರುತಿ ಅಂತ. ಮಾರುತಿ ಅಂತ, ಯಾವ ವಾರ್ಡ್ ಬರ್ತೀರಿ ನೀವು? ನಾವು 8ನೇ ವಾರ್ಡ್. ಅಣ್ಣ, ಈ ಬಾರಿ ಪುರಸಭೆ ಚುನಾವಣೆ ಅಂದರೆ ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರಿಗೆ ಯಾರಿಗೆ ಆಯ್ಕೆ ಆಗ್ಬೋದು, ಯಾರಿಗೆ ಸಿಕ್ಕಿದ್ರೆ ಒಳ್ಳೇದಾಗುತ್ತೆ? ನಮಗೆ ಗಾಯತ್ರಿ ಉಮೇಶ್ ಅಣ್ಣವರಾದರೆ ಒಳ್ಳೆಯವರು. ಅವರಾದರೆ ಬಡವರು ಬಗ್ಗೆ ಸ್ಪಂದಿಸ್ತಾರೆ, ಒಳ್ಳೆಯ ವ್ಯಕ್ತಿ ನಮ್ಗೆ. ಅವರಾದರೆ ಒಳ್ಳೆಯವರು, ಅನುಕೂಲ. ಓಕೆ, ಇದುವರೆಗೂ ಏನೆಲ್ಲ ಕೆಲಸಗಳನ್ನ ಅವ್ರು ಮಾಡಿಕೊಟ್ಟಿದ್ದಾರೆ? ಮಾಡ್ಕೊಟ್ಟಿದ್ದಾರೆ ಎಲ್ಲ. ಏನೇನೋ ಒಂಚೂರು ಪ್ರಾಬ್ಲಮ್ ಆಗೈತೆ ಬರೋಣ ಅಂದರೆ ಬರ್ತಾರೆ. ಇನ್ನೊಂದು ವಿಚಾರ, ಏನೇನು ಕಷ್ಟ ಸುಖ ಅಂದ್ರೂ ಸ್ಪಂದಿಸ್ತಾರೆ ನಮಗೆ ಅವರು. ಇನ್ನೊಂದು, ಕಾಂಗ್ರೆಸ್ ಅವರು ಅವಾಗಲಿಂಟೂ ಹಿರಿಯರು, ಒಂಥರ ಒಳ್ಳೆಯವರು. ಅವರಾದರೆ ಒಂದೇ ಪಕ್ಷದಾಗಿದ್ದವರು, ಪರವಾಗಿಲ್ಲ ನಮ್ಗೆ. ಅವರಾದರೆ ಅನುಕೂಲ, ನಮ್ಮ ಇಷ್ಟ. ಉಮೇಶ್ ಅಣ್ಣ ಗಾವಿತ್ರಮ್ಮ ಅವರು, ಅವರು ಕೌನ್ಸಿಲರ್ ಆದಾಗ ನಮ್ಗೆ ಚೆನ್ನಾಗಿ ಯೂಸ್ ಮಾಡಿದ್ದಾರೆ, ಕೆಲಸ ಎಲ್ಲ ಮಾಡಿಕೊಟ್ಟಿದ್ದಾರೆ. ನಾವು ಫೋನ್ ಮಾಡಿದ್ರೆ ರಿಸೀವ್ ಮಾಡಿ ಅವರು ಏನಾದರೂ ನಾವು ಕಷ್ಟ ಹೇಳಿದ್ರೆ ಅವರು ಅನುಕೂಲ ಮಾಡಿಕೊಟ್ಟಿದ್ದಾರಲ್ಲ, ಅದಕ್ಕೆ ಅವರು ಆದರೆ ಚೆನ್ನಾಗಿ ಗಾವಿತ್ರಿ ಉಮೇಶ್ ಅಣ್ಣ ಅವರಾದರೆ ಚೆನ್ನಾಗಿ ಯೂಸ್ ಆಗುತ್ತೆ ಅಣ್ಣ. ಹ್ಞೂ, ಚೆನ್ನಾಗಿ ಕೆಲಸ ಮಾಡಿಕೊಡ್ತಾರೆ. ನಾವು ಫೋನ್ ಮಾಡಿದ ತಕ್ಷಣ ಅವ್ರು ರಿಸೀವ್ ಮಾಡ್ತಾರೆ, ನಮ್ಮ ಕಷ್ಟ ಅವ್ರು ಕೇಳ್ತಾರೆ. ಇಲ್ಲ ಅಣ್ಣ, ನಿಮ್ಮ ಥರ ಬಂದು ನಮ್ಮ ಮೇಲೆ ಅಂದರೆ ಬರ್ತಾರೆ, ಎಲ್ಲ ಯೂಸ್ ಮಾಡಿದ್ದಾರೆ. ಪುರಸಭಾ ಸದಸ್ಯ 2ನೇ ವಾರ್ಡು, ಗೋವಿಂದ ರಾಜು ಅಂತ. ಈಗ ಮಧುಗಿರಿ ಪುರಸಭೆಗೆ ಮೀಸಲಾತಿ ಜನರಲ್ ಬಂದಿದೆ, ಮತ್ತು ಅಧ್ಯಕ್ಷರು ಅದು ಸಾಮಾನ್ಯ ಬಂದಿದೆ, ಉಪಾಧ್ಯಕ್ಷರು ಸಾಮಾನ್ಯ ಮಹಿಳೆ ಬಂದಿದೆ. ಯಾಕೆ ನಮ್ಮಲ್ಲೇ 4-5 ಜನ ಆಕಾಂಕ್ಷಿಗಳಿದ್ದಾರೆ. ನಾವು ಸಚಿವರು ಏನು ಹೇಳಿದ್ರೆ ಅದಕ್ಕೆ ನಾವು ಭದ್ರಾಗಿರ್ತೀವಿ. ಮತ್ತು ನಮ್ಮಲ್ಲಿ ಪಾರ್ಟಿಯಿಂದ ಗೆದ್ದಿರೋಂಥವ್ರಿಗೆ ಭಾಳ ಅನುಕೂಲ ಮಾಡಿಕೊಡಿ ಅಂತ ನಮ್ಮನ್ನು ಹೇಳಿ ಬಂದಿದ್ದೀವಿ. ಹೈಕಮಾಂಡು ಏನು ಅಂತಿಮ ತೀರ್ಮಾನ ತಗೊಂಡು ಅದಕ್ಕೆ ಬದ್ಲಾಗಿರುತ್ತೆ. ಉಮೇಶ್ ಅಣ್ಣ ಅಧ್ಯಕ್ಷ ಆದರೆ ನಮಗೆಲ್ಲ ಮಾಡಿಕೊಡ್ತಾರೆ, ಆದಷ್ಟು ಬೇಗ ಅವಳನೇ ಆಗ್ಬೇಕು ನಮ್ಗೆ ಅಧ್ಯಕ್ಷ. ಅವ್ರು ಯಾರು ನಮಗೆ ಬರ್ತಾನೆ ಇಲ್ಲ, ನಮ್ಮನ್ನು ನೋಡೋಕ್ಕೆ ಯಾರು, ನಮ್ಮನ್ನು ಮಾತಾಡ್ಸೋಕ್ಕೆ ಯಾರು ಬರ್ತಾ ಇಲ್ಲ. ಆದಷ್ಟು ಬೇಗ ನಂಗೆ ಮೋರಿ ಮಾಡಿಕೊಡ್ಬೇಕು, ಮನೆಗಳಿಲ್ಲ ಮನೆಗಳು ಮಾಡಿಕೊಡ್ಬೇಕು. ಉಮೇಶ್ ಅಣ್ಣ ಬಂದರೆ ಮಾಡಿಕೊಡ್ತಾರೆ. ನಮ್ಮ ಅಭಿಪ್ರಾಯ ಚಂದ್ರಶೇಖರ್ ಚೆನ್ನಾಗಿ ಮಾಡ್ತಾರೆ ಸರ್.
ಚೆನ್ನಾಗಿ ಮಾಡ್ತಾರೆ, ಚೆನ್ನಾಗಿ ಭಾವಿಸ್ತಾರೆ, ಚೆನ್ನಾಗಿ ಕೆಲಸ ಮಾಡ್ತಾರೆ, ಪ್ರತಿಯೊಂದಕ್ಕೂ ಸ್ಪಂದಿಸ್ತಾರೆ. ಬಡವ್ರ ಬಡವರು ಇದ್ರಿಗೆಲ್ಲ ಚೆನ್ನಾಗಿರ್ತಾರೆ, ಅವರ ಎಲ್ಲದಕ್ಕೂ ಚೆನ್ನಾಗಿ ಇದು ಮಾಡ್ತಾರೆ. ಅಣ್ಣ ಆಲ್ರೆಡಿ ಮಾಡಿದ್ದಾರೆ ಅಣ್ಣ, ಮುಂಚೆಗೆಲ್ಲ ಮಾಡಿದರೆ ಈಗಲೂ ಮಾಡ್ತಾ ಇದ್ದಾರೆ. ಕಷ್ಟ ಅಂದರೆ ಎಲ್ಲರಿಗೂ ಭಾಗಿ ಆಗ್ತಾರೆ ಹೇಳಿ. ಆ ಥರ ಹೇಳೋಕ್ಕಲ್ಲ, ನೋಡಬೇಕು. ನೋಡೋಣ, ಬೇರೆ ಕಡೆ ಎಸ್ ಸಿ ಎಲ್ಲ ಇರುತ್ತೆ ಅಲ್ಲಿ ನೋಡಿ ಇದು ಮಾಡ್ತಾರೆ. ಎಲ್ಲ ಪ್ರತಿಯೊಂದು ಅವರು ಎಲ್ಲರ ಕಡೆಯೂ ಇದು ಮಾಡಿದ್ದಾರೆ. ಅವರು ಪ್ರತಿ ವಾರ್ಡಲ್ಲ ಇದು ಮಾಡಿದ್ದಾರೆ. ಜನರಲ್ ಜನರಲ್ ಎಸ್ ಸಿ ಅಂತ ಏನಿಲ್ಲ, ಎಲ್ಲರ ಕಡೆಯೂ ಇದಾಗಿರ್ತಾರೆ. ಚೆನ್ನಾಗಿ ಕೆಳಗೆ ಕೆಲಸ ಮಾಡಿ. ಗಾಯತ್ರಿ ಮೇಡಮ್, ಹೌದು, ಯಾರು ಬೇಡ, ಅವ್ರು ಬಂದರೆ ನಮ್ಮ ಏರಿಯಾಕ್ಕೆ ಒಂದು ಸ್ವಲ್ಪ ಅನುಕೂಲ ಇದೆ, ಅನುಕೂಲ ಮಾಡ್ಕೊಡ್ತಾರೆ. ಗಾಯತ್ರಿ ಉಮೇಶ್ ಅವ್ರು ಆದರೆ ಒಳ್ಳೆಯದು, ಎಲ್ಲ ವಿಚಾರದಾಗೂ ಎಲ್ಲರಿಗೂ ಸಂತೋಷ್ತಾರೆ. ಇನ್ನು ರಾಜಣ್ಣ ಅವ್ರದಾಗ 15 ವರ್ಷ ನಿಂತ ರಾಜಣ್ಣವ್ರ ಜೊತೆಗವ್ರೆ, ರಾಜೇಂದ್ರನೂ ಜೊತೆಗವ್ರೆ, ಹೈಕಮಾಂಡ್ ಆಶೀರ್ವಾದ ಅವ್ರ ಮೇಲೆ ಇರಲಿ ಅಂತ ನಾನು ಮನಸ್ಸಿಗೆ ಅನ್ನಿಸ್ತೈತೆ. ಅವರೆಲ್ಲ ವಿಚಾರದಾಗೂ ಕೆಲಸ ಮಾಡಿಕೊಡ್ತಾರೆ, ಒಳ್ಳೆ ಮನುಷ್ಯ. ಕಷ್ಟ ಸುಖಕ್ಕೆ ಬಡವ್ರು ಬಗ್ರು ಸಂತೋಷ್ತಾರೆ. 12 ಗಂಟೆ 1 ಗಂಟೆ ಫೋನ್ ಮಾಡಿದ್ರು ಫೋನ್ ಎತ್ತಿರ್ತಾರೆ. ಅವ್ರಿಗೆ ಮಾಡಲಿ ಅಂತ ಸಾರ್ವಜನಿಕವಾಗಿ ನಾವು ಕೇಳ್ಕೊಂತ ಇದ್ದೆ. ಅಣ್ಣವರು ಬಾಸ್ ಮನ್ಸ್ ಮಾಡಿದ್ರೆ 100% ಹಾಕುತ್ತೆ. ಅಣ್ಣವರು ಮಾಡಿದರೆ ಒಳ್ಳೇದಾಗುತ್ತೆ. ಕಾಂಗ್ರೆಸ್ನ ಬಿಪರಮ್ಮ ಗೆದ್ದಿರೋರಿಗೆ ಯಾರಿಗಾನಾಗಲಿ ಮಾಡಿದ್ರೆ ಒಳ್ಳೇದಾಗುತ್ತೆ ಅಂತ ಅಂದ್ಕೊಂಡಿದ್ದೆ. ಅದರೊಳಗೆ ಗಾಯತ್ರಿ ಉಮೇಶ್ ಅವ್ರಿಗೆ ಮಾಡಿದ್ರೆ ಒಳ್ಳೇದು ಅಂತ ನಮ್ಮಿದು. SBT ಜಗನ್ನಾಥ ಒಳ್ಳೆ ಮನುಷ್ಯ, ಒಳ್ಳೆ ಕಾರ್ಯಕ್ರಮ ಮಾಡ್ತಾರೆ, ಎಲ್ಲ ಕೆಲಸ ಮಾಡ್ತಾರೆ, ಬಡವರು ಸಹಾಯ ಮಾಡ್ತಾರೆ. ಸ್ವಲ್ಪ ಏನಾದರೂ ಅನುಕೂಲ ಮಾಡಿಕೊಡಿ ಮಾಡಿಕೊಡ್ತಾರೆ. ಬೀದಿ ವ್ಯಾಪಾರಿಗಳಿಗೆ ಆಫೀಸಿಗೆ ಹೋದರೆ ಏನಾದ್ರು ಕೆಲಸ ಮಾಡಿಕೊಡ್ತಾರೆ. ಒಳ್ಳೆ ವ್ಯಕ್ತಿ, ನೋಡಿರೋರು, ನಾವು ಕಂಡಿರೋ ಚಿಕ್ಕ ವಯಸ್ಸನ್ನು ನೋಡಿರೋರನ್ನ ಒಳ್ಳೆ ವ್ಯಕ್ತಿ ಅವ್ರು ಮಾಡಬೇಕಂತ ನಮ್ಗೆ ಅನಿಸಿಕೆ. ನಾವು ಉಮೇಶ್ ಅವ್ರ ಹೆಂಗೆ ಸರ್, ಅವರು ಅವರು ಒಳ್ಳೆಯವರು, ಒಳ್ಳೆ 2 ಸತಿ ಮುನ್ಸಿಪಲ್ನ ಗೆದ್ದಿದ್ದರು. ನಮಗೆಲ್ಲ ಚೆನ್ನಾಗಿ ಇದು ಮಾಡೋರು, ಟೌನ್ ಎಲ್ಲ ಅಭಿವೃದ್ಧಿ ಮಾಡ್ಕೊಂಡಿದ್ವಿ, ಅದ್ರಾಗೇನು ಡೌಟ್ ಇಲ್ಲ. ಭಾರಿ ಒಳ್ಳೆ ಮನುಷ್ಯರು ಅವರು, ಒಳ್ಳೆಯವರೇ ಆದರೂ ನಮಗೆ ಉಮೇಶ್ ಅವ್ರು ಒಳ್ಳೆಯವರು ಅಂತ ಮಾಡಿ. ಹಾಂ, ನಿಭಾಯಿಸ್ತಾರೆ ಸರ್ ಅವ್ರು, ಮೇಡಮ್ ಅವ್ರು ಒಳ್ಳೆಯವರು, ಅವ್ರ ಮಿಸ್ಸಸ್ಸು ಭಾರಿ ಒಳ್ಳೆಯವರು, ನಿಭಾಯಿಸ್ತಾರೆ ನಿದ್ರವಂತ. ಗಾಯತ್ರಿ ಉಮೇಶ್ ಅವ್ರಿಗೆ ಅಧ್ಯಕ್ಷರು ಇದು ಮಾಡಿದ್ರೆ ಒಂದು ಜನಾಭಿಪ್ರಾಯ ಚೆಂದಾಕೈತಿ ಅವ್ರಿಗೂ. ಒಬ್ಬ ನಮ್ಮ ಸಚಿವರು ರಾಜಣ್ಣವ್ರಿಗೂ ಒಂದು ಹೆಸರು ಇರ್ತೈತೆ. ಇವ್ರಿಗೂ ಬಡವರು ಒಬ್ಬರು ನಿನ್ನೆ ಹಳೆಯದಿಂದ ಹಿಂದಿನಿಂದನೂ ಕೆಲಸ ಮಾಡಿಕೊಂಡು ಕೆಲಸ ಕಾರ್ಯ ಮಾಡ್ಕೊಂಡು ಬಂದವರೆ. ಗಾಯತ್ರಿ ಉಮೇಶ್ ಅವ್ರನ್ನ ಮಾಡಿದ್ರೆ ಎಲ್ಲ ಒಳ್ಳೇದಾಗ್ತೈತೆ, ಜನಕ್ಕೊಂದು ಅನುಕೂಲ ಆಗ್ತೈತೆ. ನಮ್ಮ ರಾಜಣ್ಣವ್ರಿಗೂ, ಜನಪ್ರಿಯ ಶಾಸಕರಾದ ನಮ್ಮ ರಾಜಣ್ಣವ್ರಿಗೂ ಒಂದು ಹೆಸರು ಇರ್ತೈತೆ. ಹಾಗೆ ಅವ್ರನ್ನ ಮಾಡಿದ್ರೆ ಭಾರಿ ಅನುಕೂಲ ಆಗ್ತೈತೆ, ಬಡವ ಬಗರಿಗೆ ಎಲ್ಲರಿಗೂ ಅನುಕೂಲ ಆಗ್ತೈತೆ. ಅವರೇ ಆದರೆ ಭಾರಿ ಒಳ್ಳೆಯದು. ಇವರು ನಾವು ಜನಗಳು ತವರು ಚೆಂದಾಗಿ ಸ್ಪಂದಿಸ್ಕೊಂಡವ್ರೆ. ನಮಗೆ ತಿಳಿದಷ್ಟು ಮಾತ್ರಕ್ಕೆ ಇವರು ಜನನ ಈ ಕಡೆ ಭಾಗದಾಗ ಒಂದು ಸ್ವಲ್ಪ ಸ್ಪಂದಿಸ್ಕೊಂಡು ಚೆಂದಾಕವ್ರೆ. ಕಷ್ಟ ಸಣ್ಣ ಪುಟ್ಟ ಕಷ್ಟಕ್ಕೆ ಆಗವ್ರವರು, ಅದಕ್ಕೋಸ್ಕರ ಜನಕ್ಕೆ ಒಂದು ಸ್ವಲ್ಪ ಒಳ್ಳೆಯ ಕೆಲಸ ಮಾಡ್ತಾರೆ ಅಂತೇಳಿ ನಮ್ಮ ಅಭಿಪ್ರಾಯ. ಚೆನ್ನಾಗಿ ಆಗಿದ್ದಾವೆ. SBT ಜಗಣ್ಣವರಾದರೂ ಪರವಾಗಿಲ್ಲ, ಚೆನ್ನಾಗಿದೆ. ಅವ್ರು ಬರ್ಬೋದು, ಏನು ಪರವಾಗಿಲ್ಲ, ನಮಗೆ ಒಳ್ಳೆಯವರು. ಒಂದು ಸ್ವಲ್ಪ ಹೋಗಿ ಮಾತಾಡ್ಬೋದು ನಾವು, ಬೇರೆಯವರಾದ್ರೂ ಮಾತಾಡೋಕ್ಕಾಗಲ್ಲ, ಅದಕ್ಕೋಸ್ಕರ ಮಾಡ್ತಾರೆ. ಅವ್ರು ಇನ್ನೂ ನಮಗೇನು ಯಾರು ಗೊತ್ತಿಲ್ಲ ಅಷ್ಟೊಂದು. ಜಗಣ್ಣವ್ರು ತುಂಬ ಪರಿಚಯ ಇದ್ದಾರೆ, ಒಳ್ಳೆ ಕೆಲಸಗಳು ಮಾಡ್ತಾರೆ ಅವರು, ಪರವಾಗಿಲ್ಲ. ಯಾರಾಗಲಿದ್ದಾರೆ ಮಧುಗಿರಿಯ ಪುರಸಭೆ ಬಂಟರ್? ಮಧುಗಿರಿ ಪುರಸಭಾ ಕ್ಷೇತ್ರದಲ್ಲಿರುವಂಥದ್ದು 13 ಕಾಂಗ್ರೆಸ್, 9 JDS, 1 ಇಂಡಿಪೆಂಡೆಂಟ್. ಆದರೆ ಈಗ ಪುರಸಭೆ ಮಧುಗಿರಿಯಲ್ಲಿರುವಂಥದ್ದು 18 ಕಾಂಗ್ರೆಸ್, ಕೇವಲ 5 ಮಾತ್ರ JDS. ಹಾಗಾದರೆ ಈ ಬಾರಿ ಪುರಸಭೆ ಪಂಟರ್ ಅಂದರೆ ಉಪಾಧ್ಯಕ್ಷ ಅಧ್ಯಕ್ಷ ಯಾರಾಗ್ತಾರೆ ಅನ್ನೋದನ್ನ ಇಲ್ಲಿನ ಜನರ ಬಾಯಲ್ಲಿ ಕೇಳೋಣ, ಬನ್ನಿ. ಎಸ್, ನೋಡಿದ್ರಲ್ಲ, ಇದು 14ನೇ ವಾರ್ಡ್ನ ಸದಸ್ಯ ಉಮೇಶ್ ಅವರ ಒಂದು, ಈಗಿರುವಂತಹ ಉಮೇಶ್ ಗಾಯತ್ರಿ ಅವರ ಪತಿ ಉಮೇಶ್ ಅಣ್ಣನವರ ಒಂದು ಕಾರ್ಯತಾತ್ಪರ್ಯತೆ ಮೆಚ್ಚಿ ಅಲ್ಲಿ ಜನ ತಮ್ಮದೇ ಆದಂಥ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಎಸ್, ಇಲ್ಲಿ ಉಮೇಶ್ ಅಂತ ಹೇಳೋದಾದರೆ ಇವರು ಒಂದು ರೀತಿಯಲ್ಲಿ ಕುಲುಮೆ ಭಾಸ್ಕರಪ್ಪನವರ ಕುಟುಂಬ ಅಂತೇಳಿನೇ ಇವರು ಒಂದು ರೀತಿಯಲ್ಲಿ ಹೆಸರುವಾಸಿ. ಮುಖ್ಯವಾಗಿ ಹೇಳೋದಾದರೆ ಈ ಉಮೇಶ್ ಅನ್ನುವಂಥವರು ಇಂಡಿಪೆಂಡೆಂಟ್ ಆಗಿಯೇ ಪ್ರತಿ ಬಾರಿಯೂ ಸಹ ಸ್ಪರ್ಧೆ ಮಾಡಿ ಪ್ರತಿ ಬಾರಿಯೂ ಸಹ ವಿಜಯನ ಸಾಧಿಸಿದಂತಹ ಒಬ್ಬ ವ್ಯಕ್ತಿ. ಎಸ್, ಅಲ್ಲಿನ ಸದಸ್ಯ. ಎಸ್, ಈಗ ಮುಖ್ಯವಾಗಿ ನೋಡೋದಾದರೆ ಇವರು ಇರುವಂತಹ ಒಂದು 14ನೇ ವಾರ್ಡ್ನಲ್ಲಿ ಸಾಕಷ್ಟು ಮಂದಿ ಒಂದು ರೀತಿಯಲ್ಲಿ ದಲಿತರು ಅಂದರೆ ಏನು SC ST ಜನಾಂಗದವರು ಹೆಚ್ಚಿನದಾಗಿ ಇರುವಂಥದ್ದು. ಹಾಗಾಗಿ ಇಲ್ಲಿ ಅವ್ರಿಗೆ ಸೂರನ್ನು ಕಲ್ಪಿಸ್ಕೊಳ್ಳುವಂಥದ್ದು ಇರ್ಬೋದು, ಮತ್ತು ಹಾಗೆ ಹಲವಾರು ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಮತ್ತು ಹಾಗೆ ಮುಖ್ಯವಾಗಿ ಹೇಳೋದಾದರೆ ಇವರು ಇಂಡಿಪೆಂಡೆಂಟ್ ಆಗಿ ನಿಂತರೂ ಗೆಲ್ತಾರೆ,
ಪಕ್ಷದಿಂದ ಪಕ್ಷಕ್ಕೆ ಅಂದರೆ ಬೇರೆ ಯಾವುದೇ ಪಕ್ಷದಲ್ಲಿ ನಿಂತರೂ ಸಹ ನಾನು ಗೆಲ್ಲಬಲ್ಲ ಅಭ್ಯರ್ಥಿ ಅಂತ ಹೇಳಿ ಈಗಾಗಲೇ ತೋರಿಸ್ಕೊಟ್ಟಿರುವಂಥದ್ದು. ಮುಖ್ಯವಾಗಿ ಹೇಳೋದಾದರೆ ಈ ಬಾರಿ ಸುಮಾರು 10 ಕೋಟಿ ಅನುದಾನ ಅಂದರೆ ರಾಜೀವ್ ಗಾಂಧಿ ಕ್ರೀಡಾಂಗಣ ಅಂತ ಮಧುಗಿರಿಯಲ್ಲಿ ಏನಿದೆ ಅದು ಇವರೇ ವಾರ್ಡ್ನ ವ್ಯಾಪ್ತಿಗೆ ಬರುವಂಥದ್ದು. ಹಾಗಾಗಿ ಈ ಒಂದು 10 ಕೋಟಿ ಅನುದಾನವನ್ನು ಅಚ್ಚುಕಟ್ಟಾಗಿ ನಿಭಾಯಿಸಬೇಕು. ಸ್ಟೇಡಿಯಂನ ಅಭಿವೃದ್ಧಿ ಕಾರ್ಯದಲ್ಲಿ ಅತಿ ಹೆಚ್ಚಿನ ಒತ್ತನ್ನು ನೀಡುವಂತಹ ಒಬ್ಬ ವ್ಯಕ್ತಿ ಯಾರಾದರೂ ಇದೆ ಅದು ಇವರೇ ಅಂತ ಹೇಳಿ ಈಗ ಜನರ ಒಂದು ರೀತಿಯಲ್ಲಿ ಬೆರಳು ಮಾಡಿ ತೋರಿಸಿರುವಂಥದ್ದು. ಅಂದರೆ ಅವರ ಧರ್ಮಪತಿ ಈಗ ಪ್ರೆಸೆಂಟ್ ಕಾಂಗ್ರೆಸ್ನಲ್ಲಿ ಗೆದ್ದಿರುವಂತಹ ಮಹಿಳೆ ಎಸ್ ಗಾಯತ್ರಿ ಉಮೇಶ್ ಅವರು. ಎಸ್, ಈಗ ಇವರಿಗೆ ಬಹುಮತ ಸಾಧಿಸಿದ್ದಾರೆ. ಎಸ್, ಹಾಗೆ ಈಗ ಮತ್ತೋರ್ವ ಯುವಕನ ಹೆಸರು ಸಹ ಕೇಳಿ ಬರ್ತದೆ. ಇವರೆಲ್ಲ ಸೀನಿಯರ್ಸ್ ಆದರೆ ಮತ್ತೋರ್ವ ಇಲ್ಲಿ ಒಬ್ಬ ಯುವಕನ ಹೆಸರು ಸಹ ಕೇಳಿ ಬರ್ತಾ ಇದೆ. ಅಂದರೆ ಇಲ್ಲಿ ಒಬ್ಬ ಕೌನ್ಸಿಲರ್ ಆಗಿ ಅತಿ ಕಡಿಮೆ ವಯಸ್ಸಿನಲ್ಲೇ ಒಂದು ರೀತಿಯಲ್ಲಿ ಮಧುಗಿರಿಯಲ್ಲಿ ಸದಸ್ಯನಾಗಿರುವಂಥದ್ದು ಅಂತ ಹೇಳೋದಾದರೆ ಈ ವ್ಯಕ್ತಿ ಬರ್ತಾರೆ. ಎಸ್, ಹಾಗಾದರೆ ಆ ವ್ಯಕ್ತಿ ಯಾರು, ಅವ್ರ ಬಗ್ಗೆ ಜನ ಏನು ಹೇಳ್ತಾರೆ, ಯಾರದು ನೀವೇ ನೋಡಿ. ಯಾರಾಗಲಿದ್ದಾರೆ ಮಧುಗಿರಿಯ ಪುರಸಭೆ ಬಂಟರ್? ಮಧುಗಿರಿ ಪುರಸಭಾ ಕ್ಷೇತ್ರದಲ್ಲಿರುವಂಥದ್ದು 13 ಕಾಂಗ್ರೆಸ್, 9 JDS, 1 ಇಂಡಿಪೆಂಡೆಂಟ್. ಆದರೆ ಈಗ ಪುರಸಭೆ ಮಧುಗಿರಿಯಲ್ಲಿರುವಂಥದ್ದು 18 ಕಾಂಗ್ರೆಸ್, ಕೇವಲ 5 ಮಾತ್ರ JDS. ಹಾಗಾದರೆ ಈ ಬಾರಿ ಪುರಸಭೆ ಪಂಟರ್ ಅಂದರೆ ಉಪಾಧ್ಯಕ್ಷ ಅಧ್ಯಕ್ಷ ಯಾರಾಗ್ತಾರೆ ಅನ್ನೋದನ್ನ ಇಲ್ಲಿನ ಜನರ ಬಾಯಲ್ಲಿ ಕೇಳೋಣ, ಬನ್ನಿ. ಸರ್, ಪುರಸಭೆ ಅಧ್ಯಕ್ಷ ಏನು, ಸುಮಾರು ಜನ ಎಲ್ಲರೂ ಕೇಳ್ತಾರೆ ಆಗ್ಬೇಕು ಅಂತೇಳಿ, ಎಲ್ಲರಿಗೂ ಕೊಡೋದಲ್ಲ ಮುಖ್ಯ. ಜನಸೇವೆ ಮಾಡ್ಕೊಂಡು ಪಕ್ಷ ಸಂಘಟನೆ ಮಾಡೋ ಅಂತವ್ರಿಗೆ ಅಧ್ಯಕ್ಷ ಸ್ಥಾನ ಕೊಡಬೇಕು. ಯಾರಂತವ್ರು ಪುರಸಭೆಯಲ್ಲಿ ಯಾರಿದ್ದಾರೆ? ನಮಗೆ ತಿಳಿದ ಮಟ್ಟಿಗೆ ನಮ್ಮ 23ನೇ ವಾರ್ಡು ಕೌನ್ಸಿಲರ್ ಮಂಜುನಾಥ್ ಇದ್ದಾರೆ, ಅವರಾದರೂ ಗೊತ್ತಾ ಸ್ಥಳೀಯವಾಗಿ ಎಲ್ಲ ಬಡಬಗ್ರ ಕೈ ಸಿಗ್ತಾರೆ, ಯಾವುದೇ ಒಂದು ಅಭಿವೃದ್ಧಿ ಕಾರ್ಯಕ್ಕೆ ಕಂಕಣ ಕಟ್ಟಿ ನಿಂತ್ಕೊಂತಾರೆ, ಸಾಮಾನ್ಯ ಜನರ ಜೊತೆಗೂ ಬಂದು ನಿಂತ್ಕೊಂತಾರ ಅಂತಾರೆ ಆಗಬೇಕು. ಇದರಲ್ಲಿ ಏನು ಅಂದರೆ, ಇವಾಗ ಪುರಸಭಾ ಇತಿಹಾಸದಲ್ಲಿ ಒಕ್ಕಲಿಗ ಸಮಾಜಕ್ಕೆ ಇದುವರೆಗೂ ಯಾರಿಗೂ ಅವಕಾಶ ಮಾಡಿಕೊಟ್ಟಿಲ್ಲ. ಈ ಪರಮೇಶ್ವರ್ ಫೀಲ್ಡಾಗೂ ಸುಮಾರು ತಡಿ ಅವಕಾಶ ಬಂದಿತ್ತು, ಆದ್ರೂ ಅವರ ಅವಕಾಶ ಬಂದಾಗಲೂ ಇದುವರೆಗೂ ಯಾರು ಆ ಸಮಾಜಕ್ಕೆ ಮಾಡಿಲ್ಲ. ಈಗ ಏನು ಅಂದರೆ, ಇವಾಗ ಅವಕಾಶ ಬಂದಿದೆ. ನಮ್ಮ ಸಾಹೇಬರು ಯಾವುದೇ ಇದಕ್ಕೆ ಜಾತಿ ವಿರೋಧಿ ಅಲ್ಲ, ಅವ್ರ ಮೇಲೆ ಸುಮ್ಮನೆ ವಿರೋಧ ಪಕ್ಷದವರು ಗೂಬೆ ಕೂರಿಸ್ತಾರೆ, ಒಕ್ಕಲಿಗ ವಿರೋಧಿ ಒಕ್ಕಲಿಗ ವಿರೋಧಿ ಅಂತ. ಅವ್ರು ಯಾವತ್ತೂ ಒಬ್ರಿಗೂ ಇದುವರೆಗೂ ಲೋನ್ಗಳು ಹೆಚ್ಚಿಗೆ ತಗೊಂಡಿರೋದು ಮಧುಗಿರಿ ತಾಲೂಕೆ ಅಂದರೆ ಒಕ್ಕಲಿಗ ಸಮಾಜಕ್ಕೆ ಅವರು ಮಾಡಿಕೊಟ್ಟವ್ರೆ, ಆದರೂ ಅವ್ರನ್ನ ವಿರೋಧಿ ವಿರೋಧಿ ಅಂತ ಕಟ್ತವ್ರೆ. ಆದರೂ ಈ ತಡಿ ಸಾಹೇಬರು ಎಲ್ಲ ಅವ್ರನ್ನೆಲ್ಲ ಮನಗಂಡು ಈ ತಡಿ ಆ ಸಮಾಜಕ್ಕೆ ಒಂದು ಅವಕಾಶ ಮಾಡಿಕೊಡ್ತಾರೆ ಅಂತ ಅಚಲವಾಗಿ ನಂಬಿದ್ದೀವಿ. ಹಾಗೆ ಇನ್ನೊಂದು, ಇವರು ಮಂಜುನಾಥ್ ಅವ್ರ ಬಗ್ಗೆ ಹೇಳಬೇಕು ಅಂತ ಅಂದರೆ, ಆತ JDSಯಿಂದ ಗೆದ್ದರು, ಗೆದ್ದಾಗ ಪ್ರೆಸೆಂಟ್ JDS MLA ಇದ್ದರು, ಆದರೂ ಆ ಅಧಿಕಾರ MLAನ ಬಿಟ್ಟು ಈಚೆಗೆ ಬಂದರು. ಅವ್ರು 6 ತಿಂಗಳಿಗೆ ಈಚೆಗೆ ಬಂದು ಕಷ್ಟ ಸಮಯದಿಂದ ಹಿಡ್ಕೊಂಡು ಕಾಂಗ್ರೆಸ್ ಪಕ್ಷನ ಕಟ್ಟಿ ಇಡೀ ಕರಡಿಪುರ ಬೂತಲ್ಲಿ 2008 ಲೀಡೇ ಬಂದಿಲ್ಲ MLAನ. ಅವ್ರು ಬಂದಾಗಲಿಂದ 400ಕ್ಕೂ ಹೆಚ್ಚು ಅಧಿಕ ಲೀಡ್ ತಗೊಂಡವ್ರೆ. ಅಂದರೆ ಎಲ್ಲರನ್ನು ಸಮಾನವಾಗಿ ತಗೊಂಡು ಹೋಗ್ತಾರೆ, ಜಾತಿ ಭೇದ ಮಾಡಲ್ಲ, ಪಕ್ಷ ಭೇದ ಇಲ್ಲ, ಎಲ್ಲರನ್ನು ಸಮಾನವಾಗಿ ತಗೊಂಡು ಮಾಡ್ತಾರೆ. ಅಂದರೆ ಕಷ್ಟ ಸುಖಕ್ಕೂ ಸ್ಪಂದಿಸ್ತಾರೆ, ಒಳ್ಳೆ ವ್ಯಕ್ತಿ, ಚೆನ್ನಾಗಿ ದುಡ್ದವ್ರ ಪಕ್ಷಕ್ಕೆ, ಅದೆಲ್ಲ ಮನಗಂಡು ನಮ್ಮ KNR ಸಾಹೇಬರು ಅವ್ರಿಗೆ ಅವಕಾಶ ಮಾಡಿಕೊಡ್ತಾರೆ ಅಂತ ನಂಬಿದ್ದೀವಿ. ಒಳ್ಳೆಯದ ರಾಜು ಅಂತೇಳಿ ನಾವು ಸೇಮ್ ಸಸಿ ಕೊಡೋಣ ಕೆಲಸ ಮಾಡೋದು. ನಮಗೆ ಮಧುಗಿರಿ ಪುರಸಭೆ ಅಧ್ಯಕ್ಷ ಆಗಿ ಮಂಜುನಾಥ್ ಮಂಜುನಾಥ್ ಭಾರಿ ಅನುಕೂಲ ಆಗುತ್ತೆ. ಕಷ್ಟ ಸುಖ ಅನುಭವ ತಿಳಿದಿರ್ತಾರೆ ಅವರು, ಬಡವ್ರ ಬಗ್ಗೆ ಕಾಳಜಿ ಇದೆ ಅವ್ರಿಗೆ, ಅವರೇ ಆಗಿ ಮುಂಚೆಲ್ಲ ನೋವು ಆಗವ್ರೆ ಬರೀ ಅವರೇ ಆಗ್ಬೇಕು ಅನ್ನೋದೇನಿಲ್ಲ. ಇವರು ಒಂದ್ಸರಿ ಅದಕ್ಕೆ ಅವಕಾಶ ಕೊಡ್ಬೇಕು ಬಡವ್ರುಗಳಿಗೆ, ಬಡವರು ಪರವಾಗಿ ಕೆಲಸ ಮಾಡ್ತಾರೆ. ಒಕ್ಕಲಿಗರಿಗೆ ಯಾರಿಗೂ ಸಿಕ್ಕಿಲ್ಲ, ಬರೇ ಬೇರೆ ಕ್ಯಾಸ್ಟ್ಗೆ ಆಯ್ತು. ಒಕ್ಕಲಿಗರು ಅನ್ನೋರು ಯಾರಿಗೂ ಇಲ್ಲದೂ ಅವರು ಇತಿಹಾಸದಾಗೆ ಕೊಟ್ಟಿಲ್ಲ. ಒಂದಲ್ಲದೆ ಹೊರಗಡೆ ಅಂತ ಹೇಳೋಕ್ಕೆ ಇದು ಬರೋದೇ ಇಲ್ಲ, ಯಾಕಂದ್ರೆ ಹಿಂದೆ ಆಗಿರೋನೆಲ್ಲ ಒಂದ್ಸರಿ ರಾಜಣ್ಣರು ಇದನ್ನು ಅರ್ಥ ಮಾಡ್ಕೊಬಿಟ್ರೆ ಹಿಂದೆ ಮೊನ್ನೆ ಆಗಿದ್ದವರು ಅವ್ರ ಹೆಸರು ಹೇಳೋದೇ ಬೇಡ. ನಾವು ಅವರೆಲ್ಲರೂ ಬೇರೆ ಪಕ್ಷದಿಂದ ಬಂದಿದ್ದಾರೆ, ಅವನ್ನೆಲ್ಲ ಬೇಡ. ಪಕ್ಷಕ್ಕೆ ದುಡ್ದಿರೋದು ಆಮೇಲೆ ಒಳ್ಳೆ ಹುಡುಗ, ಇನ್ನು ಯೂತ್ಸು ಸಂಘಟನೆ ಚೆನ್ನಾಗಿ ಮಾಡ್ತಾರೆ, ಪಕ್ಷದ ಗೌರವ ಉಳಿತೈತೆ. ನಮ್ಮ ನಾನು 23 ವಾರ್ಡಾಗಿ ನಮ್ಮ ವಾರ್ಡಿಂದ ಒಬ್ಬರು ಅಧ್ಯಕ್ಷ ಆದರೆ ತುಂಬ ಹಿಂದುಳಿದಿದೆ. ಯಾಕಂದ್ರೆ ವಾರ್ಡಲ್ಲಿ ನೀವು ಯಾರೋ ಒಂದ್ಸರಿ ಹೋಗಿ ಬರ್ರಿ, ಇದು ನೋಡಿರಿ, ಚೆನ್ನಾಗಿ ಅನುಕೂಲ ಆಗ್ತದೆ, ಅಭಿವೃದ್ಧಿ ಆಗ್ತದೆ, ನಮ್ಮ ವಾರ್ಡೂ ಆಗ್ತೈತೆ, ಈಗ ಸಂತೆ ಹತ್ರ ಇರೋದ್ರಿಂದ ಅನುಕೂಲ ಆಗ್ತೈತೆ. ಇನ್ನು ಬೇಜನ್ ಹೇಳೋದೈತೆ, ಇದು ರಾಜಣ್ಣವ್ರು ಏನಿಗೆ ಅವ್ರಿಗೇನು ಹೇಳೋದೇ ಅನ್ಬೇಕಾಗಿಲ್ಲ. ಮಂಜು ಬಗ್ಗೆ ಅರ್ಥ ಮಾಡ್ಕೊಂಡು ದಯವಿಟ್ಟು ಇದೊಂದು ಜನರಲ್ಗೆ ಬಂದಿರೋದು ಅವಕಾಶನ ಮಾಡಿಕೊಡ್ಬೇಕು. ಬೇರೆಯವ್ರಿಗೆ ಯಾವ ಥರ ಆದರೂ ಅವಕಾಶ ಸಿಗ್ತಾ ಇರ್ತೈತೆ, ನಮಗೆ ಸಿಗೋದು ಕಮ್ಮಿ, ಸಿಕ್ಕಿರೋದೇ 35-40 ವರ್ಷಕ್ಕೆ ಬಂದೈತೆ. ಇದನ್ನು ಬೇರೆ ಯಾರ ಮಾತು ಕೇಳ್ದಂಗೆ ದಯವಿಟ್ಟು ಅವ್ರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಸಮಸ್ತ ಮಧುಗಿರಿ
ಪುರಸಭಾ ಮತ್ತು ಇತರೆ ಮತ ಬಾಂಧವರಿಗೆ ನನ್ನ ನಮಸ್ಕಾರಗಳು. ಈಗ ಮುನ್ಸಿಪಲ್ ಅಧ್ಯಕ್ಷ ಇದ್ದಿದ್ದು ಅದೇನು ಸಂಸಾರ ಅಲ್ಲ, ಅಧ್ಯಕ್ಷ ಆಗಲೇಬೇಕು, ಅಧ್ಯಕ್ಷ ಒಬ್ಬರು ಇರಲೇಬೇಕು ಅಂದರೆ ಕಮಿಟಿ. ಅದಕ್ಕಾಗಿ ನಮ್ಮ ಮಧುಗಿರಿ ತಾಲೂಕಿನ ಸಾರಿತ್ಯ ಹಿಡಿದಂಥ ಮಾನ್ಯ ಶಾಸಕರು ಹಾಗೂ ಮಂತ್ರಿಗಳಾದಂಥ ಕೆ ಎನ್ ರಾಜಣ್ಣ ಸಾಹೇಬರು ಮತ್ತು ರಾಜೇಂದ್ರಣ್ಣ ಸಾಹೇಬರು ಹಾಗೂ ತಾಯಿ ಶಾಂತಮ್ಮನವರು ಇಷ್ಟಪಟ್ಟು ಯಾರನ್ನ ಅಧ್ಯಕ್ಷ ಮಾಡ್ತಾರೋ ಅವರು, ಯಾಕಂದರೆ ಕಾಂಗ್ರೆಸ್ ಹೈಕಮಾಂಡು ಇದು ಬಹುಮತ ಇದೆ ಮಧುಗಿರಿ ಮುನ್ಸಿಪಾಲ್ದು, ಅದಕ್ಕೆ ಅವ್ರ ಪರವಾಗಿ ಮಧುಗಿರಿ ಪರವಾಗಿ ಅಣ್ಣವರ ಆಶೀರ್ವಾದದಲ್ಲಿ ಯಾರು ಆಗ್ತಾರೋ ಅವ್ರಿಗೆ ನಾವು ಹೃದಯಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಅಂದರೆ ನಿಮ್ಮ ಪ್ರಕಾರ ವೈಯಕ್ತಿಕವಾಗಿ ಯಾರು ಆಗ್ತದೆ? ವೈಯಕ್ತಿಕವಾಗಿ ನಮ್ಮದೇನಿಲ್ಲ, ವೈಯಕ್ತಿಕವಾಗಿ ನಾವು ಹೇಳ್ದವರು ನಾವು ಹೇಳೋಂಗಿಲ್ಲ. ನಮಗೆ ಹೈಕಮಾಂಡು ರಾಜಣ್ಣವರು, ರಾಜಣ್ಣವ್ರು ಯಾರು ಅವ್ರ ಆಶೀರ್ವಾದ ಯಾರ ಮೇಲೆ ಇರುತ್ತೋ ಅವ್ರಿಗೆ ನಾವು ಬೆಂಬಲ ಸೂಚಿಸ್ತೀವಿ, ನಾವು ಅವ್ರಿಗೊಂದು ಸ್ವಾಗತ ಕೋರ್ತೀವಿ, ಇಷ್ಟೇ ಹೇಳ್ತೀನಿ. ಇನ್ನೇನು ನಾವೇನು ಮಾಮೂಲಿ ಒಕ್ಕಲಿಗರಿಗೆ ಇದುವರೆಗೂ ಅಧ್ಯಕ್ಷರಿಗೆ ಏನೋ ಒಕ್ಕಲಿಗರು, ಇನ್ನೊಂದು ನಾವು ಇನ್ನೊಂದು ಅಲ್ಮಾದಿರು ನಾನು ಹೇಳೋಕ್ಕಾಗಲ್ಲಣ್ಣ. ಅಣ್ಣವ್ರ ಆಶೀರ್ವಾದ, ರಾಜಣ್ಣವ್ರ ಆಶೀರ್ವಾದ ಅವರು, ಯಾಕಂದರೆ ಅವರು ಒಂಥರ ಈ ತಾಲೂಕಿಗೆ ಹುಲಿ ಸಿಂಹ ಇದ್ದಂಗೆ. ಅವ್ರು ಏನು ಆಶೀರ್ವಾದ ಯಾರು ಅವ್ರು ಅವ್ರು ಅವ್ರ ದೃಷ್ಟಿ ಯಾರ ಮೇಲೆ ಇರುತ್ತೋ ಅವ್ರು ಮಾಡ್ತೀನಿ ಅಂದಮೇಲೆ ಮುಗಿದೋಯ್ತು. ಅದಕ್ಕಾಗಿ ಅವ್ರು ನಾವು ಎದುರು ಹೇಳಲ್ಲ, ಅವ್ರ ಶಿಷ್ಯರು ನಾವು. ಅದಕ್ಕೆ ಅಣ್ಣವರು ಆಶೀರ್ವಾದ ಯಾರಿಗೂ ಲಭಿಸ್ತೈತೋ ಅವ್ರಿಗೆ ಇದಾಗಿ ಸಂತೋಷವಾಗಿ ಅವ್ರು ಮಾಡಲಿ, ಅವ್ರಿಗೆ ನಾವು ಸ್ವಾಗತ ಬಯಸ್ತೀವಿ, ಇಷ್ಟು ಹೇಳ್ತಾ ನನ್ನ ಮಾತು. ಸರ್, ಈಗ ಏನಾಗಿದೆ ಅಂದರೆ ಈಗ ಪುರಸಭೆಗೆ ಒಂದು ಅಧ್ಯಕ್ಷ ಬೇಕು ಅಂತ ಮನವಿ ಎಲ್ಲ ಕಡೆ ಇದೆ. ಈಗ ನಮ್ಮ ಎ ಪಿ ಎಮ್ ಸಿಗೆ ಏನೋ ಸಂತೆ ಬರ್ತೈತೆ ಅಂತ ಹೇಳ್ತಾ ಇದ್ದಾರೆ, ಮೇಂಟೆನೆನ್ಸ್ ಇಲ್ಲ, ಅದನ್ನು ನೋಡ್ಕೊಂಬರಿಲ್ಲ. ಸದ್ಯಕ್ಕೆ ಒಳ್ಳೆ ಅಧಿಕಾರಿ ಬೇಕು ಅಂತ ನಮ್ಮ ಅಭಿಪ್ರಾಯ. ಯಾರು ಬರಬೇಕು ಅಂತ? ಯಾರು ಬರಬೇಕಂದ್ರೆ ನಮ್ಮ ಕಂಡಂಗೆ ಈಗ ಹುಡುಗ ಇನ್ನು ಮಂಜುನಾಥ್, ಹುಡುಗ ಸ್ವಲ್ಪ ಆಕ್ಟಿವ್ ಆಗಿದ್ದಾರೆ. ಯಾವ ಮಂಜುನಾಥ್? ಈಗ ಮೂರ್ನಾಲ್ಕು ಜನ ಇದ್ದಾರೆ. ಲಾಲೇಪೇಟೆ ಮಂಜುನಾಥ್ ಅಂತ ಹೇಳ್ಬಿಟ್ಟು 23ನೇ ವಾರ್ಡಲ್ಲಿ ಗೆದ್ದಿದ್ದಾರೆ ಆಲ್ರೆಡಿ ಕೌನ್ಸಿಲ್ ಅವರೇ. ನಾವು ನೋಡಿರೋ ಪೈಕಿ ಸಣ್ಣ ಪುಟ್ಟ ಹುಡುಗರಿಗೆ ಏನು ಪೊಲಿಟೇಷನ್ ಇರೋದು ಮತ್ತೊಂದು ಇರ್ಬೋದು, ಸ್ಪಂದಿಸ್ತಾವ್ರೆ. ನಾವು ನೋಡಿರೋದು ನಮ್ಮ ಇವತ್ತು ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ನಮ್ಮ ಅಭಿಪ್ರಾಯ. ಆಮೇಲೆ ಯಾರನ್ನು ಮಾಡ್ತಾರೋ ಅವ್ರಿಗೆ ದೊಡ್ಡವ್ರಿಗೆ ಬಿಟ್ಟಿದ್ದು, ನಮ್ಮ ಅಭಿಪ್ರಾಯ ಅಷ್ಟಿದೆ. ಅವ್ರು ಮಾಡಿದ್ರೆ ತುಂಬ ಅನುಕೂಲ ಆಗುತ್ತೆ ಅಂತ ನೋಡಿರಿ, ನೀವೇ ನೋಡಿಲ್ಲ ಎಲ್ಲ ಹೆಂಗಿದೆ. ಅಷ್ಟು ಅಭಿಪ್ರಾಯ ನಮ್ದು ಇದೆ ಸರ್. ಚೆನ್ನಾಗಿ ಕೆಲಸಗಳು ಆಗುತ್ತೋ ಅಂತ ಭರವಸೆ ನಮ್ಗೆ, ಆಗುತ್ತೆ ಅಂದರೆ ನಂಬಿಕೆ ಇದೆ, ಅವ್ರನ್ನೇ ಮಾಡ್ಬೋದು ಅಂತ ನಮ್ಮ ಅನಿಸಿಕೆ. ಹಿಂದೆ ಎಲ್ಲ ಮಾಡ್ತಾರೆ ಅಂತ ಹೇಳ್ತಾವ್ರೆ, ನಮಗೂ ನಾವು ಕೇಳ್ಪಟ್ಟಿದ್ದೀವಿ, ಅವರೇ ಆಗ್ಬೋದು, ನಮಗೂ ಅದೇ ಆಸೆ ಮಾಡಲಿ ಅಂತ ಒಂದು ಆಸೆ. ಈಗ ರಾಜಣ್ಣವರು, ರಾಜೇಂದ್ರಣ್ಣವ್ರ ಮನಸ್ಸು ತುಂಬ ಲಾಲಪೇಟೆ ಮುಂಜಾಣ ಇರ್ಬೋದು. ಒಂದು ಈ ಪುರಸಭೆ ಆದಾಗಲಿಂದ ಸಹ ಒಕ್ಕಲಿಗರೆಂದು ಆಗಿಲ್ಲ ಅಧ್ಯಕ್ಷ ಮೇಯ್ನು. ಅದೊಂದು ಬೇಸಿಕ್ ಮೇಲೆ ಲಾಲಪೇಟೆ ಮಂಜುಣ್ಣನ ಮಾಡಿದ್ರೆ ಒಳ್ಳೇದನ್ನಿಸುತ್ತೆ. ಒಂದು ಎಲ್ಲ ದೀನ ದಲಿತರ ಬಗ್ಗೆ ಎಲ್ಲ ಕುಂದು ಕೊರತೆಗಳಿಗೆ ಆಲಿಸ್ತಾನೆ, ಒಳ್ಳೆ ವ್ಯಕ್ತಿ, ಸ್ಪಂದಿಸ್ತಾನೆ. ಒಂದೇ ಒಂದು ಯಾವುದನ್ನು ಬಡವ್ರ ಬಗ್ಗೆ ಮದುವೆ ಇರ್ಬೋದು, ತನ್ನ ಕೈಲಾದ್ರೂ ಸಹಾಯ ಮಾಡ್ತಾನೆ. ಸ್ಕೂಲ್ ಅದ್ವೈತ ಸ್ಕೂಲ್ ಏನೋ ಮಕ್ಕಳಿಗೊಂದು 10,000-15,000 ಕಡಿಮೆ ಇದೆ ಅಂದ್ರೂ ಹಂಗೆ ಅಡ್ಮಿಷನ್ ಮಾಡಿಸ್ಕೊತಾನೆ, ಜನಗಳಿಗೆ ಸ್ಪಂದಿಸ್ತಾನೆ. ಲಾಲಪೇಟೆ ಮಂಜಣ್ಣ ಆಗೋದ್ರಿಂದ ಸೂಕ್ತ. ಮೇಲಾಗಿ ಹೈಕಮಾಂಡ್ ತೀರ್ಮಾನ, ಹೈಕಮಾಂಡ್ ಅವರು ಈಗ ಅದೊಂದು ಹೇಳ್ತಾರೆ, ಜೆ ಡಿ ಎಸ್ ಬಿ ಫಾರಮ್ಮು ಇಂದ ಬಂದರು, ಕಾಂಗ್ರೆಸ್ ಬಿ ಫಾರಮ್ನವ್ರು ನಾವಿದ್ದೀವಿ ಅಂತ ಹೇಳ್ತಾರೆ. ಆದರೆ ಎಲ್ಲರನ್ನೂ ಸಮತೋಲನಾಗಿ ಇದು ಈಕ್ವಲ್ ಮಾಡಬೇಕಲ್ವಾ, ಸಮತೋಲನಾಗಿ ಇದು ಮಾಡಿದಾಗ ಒಕ್ಕಲಿಗರು ಇಲ್ಲಿವರೆಗೂ ಅಧ್ಯಕ್ಷ ಆಗಿಲ್ಲ ಪುರಸಭೆಯಲ್ಲಿ. ಆಗಿದ್ದಾಗ ಲಾಲಪೇಟೆ ಮಂಜವರು ಆಗೋದು ಸೂಕ್ತ. ಇನ್ನು ಮೇಲಾಗಿ ಒಕ್ಕಲಿಗರ ಸಮುದಾಯ ಬೇರೆ ಇತ್ತು, ದೊಡ್ಡ ಮೇಜರ್ ಸಮುದಾಯ, ಹಂಗಾಗಿ ಅವ್ರು ಆಗೋದು ಸೂಕ್ತ. ನಾವು ಹೋಗಿ ಅವ್ರನ್ನ ಒತ್ತಾಯ ಮಾಡಿ ಕೇಳಿದ್ದೀವಿ, ರಾಜಣ್ಣ ಅವ್ರನ್ನ ತುಂಬ ಮಾಡಿ ಸ್ಪಂದಿಸ್ತಾರೆ ಹಳ್ಳಿ ಕಡೆ ಎಲ್ಲ. ಆಯ್ತು, ಈಗ ಅವ್ರು ಮಂಜುಣ್ಣ ಕೊಟ್ರೆ ಕೆಲಸ ಚೆನ್ನಾಗಿ ಮಾಡ್ತಾರೆ ಅಂತ, ಕೆಲಸ ಚೆನ್ನಾಗಿ ಮಾಡ್ತಾರೆ ಹಳ್ಳಿ ಕಡೆ. ಏನೇನು ನೋಡೋರು ಇದುವರೆಗೂ? ಹಳ್ಳಿ ಕೂಡ ಜನ ಜಾತ್ರೆ ಏನಾದ್ರೂ ಸ್ಪಂದಿಸ್ತಾರೆ. ಇನ್ನು ಕಷ್ಟ ಸರ್ ಹಾಸ್ಪಿಟ್ಲು ಇಲ್ಲಾಂದ್ರೆ ಕೆಲಸ ಕಾರ್ಯ ಆಗ್ಬೇಕಾದ್ರೆ ತಲಕ್ಕೆ ಜೊತೆಗೆ ಬಂದು ಸ್ಪಂದಿಸ್ತಾರೆ. ಆಗ್ಬೇಕು ಅನ್ನೋದು ತಿನ್ನ ಮೇಯ್ನಾಗಿ ಹೈಕಮಾಂಡ್ ಇದೆ, ಕಾಂಗ್ರೆಸ್ ಇದೆ, ಕಾಂಗ್ರೆಸ್ಸಿನ ಅತಿ ಹೆಚ್ಚಿನ ಸದಸ್ಯರಲ್ಲಿದೆ. ಅವರು ಹೂಕೊಂಡು ತೀರ್ಮಾನ ಮಾಡಿದ್ರು, ಇಂಥವರೇ ತೀರ್ಮಾನ ಆಗಬೇಕು, ಇಂಥವರೇ ಆಗಬೇಕು, ಇಂಥವರೇ ಉಪಾಧ್ಯಕ್ಷರು, ಇಂಥವರೇ ಅಧ್ಯಕ್ಷರು ಅಂತ ಈಗಿನ ಹಾಲಿ ಮಂತ್ರಿಗಳ ಜೊತೆಗೆ ಚರ್ಚೆ ಮಾಡ್ತಾರೆ. ಅಂದರೆ ಈಗ ಅದರಲ್ಲಿ ದೊಡ್ಡವರೆಲ್ಲ ಇದ್ದಾರೆ? ದೊಡ್ಡವರು ಇದ್ದಾರೆ, ಇಲ್ಲ ಅಂತ ಯಾರು ಹೇಳಪ್ಪ ಇದ್ದಾರೆ, ಅನುಭವಸ್ತರು ಇದ್ದಾರೆ, 3 ಬಾರಿ 2 ಬಾರಿ ಗೆದ್ದಿರೋರು ಇದ್ದಾರೆ.
ಆದರೆ ಹೈಕಮಾಂಡ್ ಅಂತ ಒಂದಿದೆ ಕಾಂಗ್ರೆಸ್ ಪಕ್ಷ ಅಂತ ಒಂದಿದೆ. 23 ಸದಸ್ಯರಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಕಾಂಗ್ರೆಸ್ ಸದಸ್ಯರೇ ಹೆಚ್ಚಿನ ಮಟ್ಟದಲ್ಲಿ ಇರೋದ್ರಿಂದ ಕಾಂಗ್ರೆಸ್ನಲ್ಲಿ ಅಧ್ಯಕ್ಷರಾಗೋದ್ರಲ್ಲಿ ಸೂಕ್ತ. ಅದರಲ್ಲಿ ಜೆ ಡಿ ಎಸ್ನಿಂದ ಬಂದಿರೋದಿರ್ಬೋದು ಅಥವಾ ಕಾಂಗ್ರೆಸ್ ಮೂಲತಃ ಕಾಂಗ್ರೆಸ್ ಇದೆ, ಅದೆಲ್ಲ ತೀರ್ಮಾನ ಮಾಡೋರು ರಾಜಣ್ಣ ಸಾಹೇಬರು ಮತ್ತು ರಾಜೇಂದ್ರ ಸಾಹೇಬರು. ಹೆಂಗೆ ಹೇಳ್ತಾರೆ ಹಂಗೆ 23 ಸದಸ್ಯರು ಕೇಳ್ಬೋದು, ಅದರಲ್ಲಿ ಜೆ ಡಿ ಎಸ್ನ ಕೇಳ್ತಾರೋ ಬಿಡ್ತಾರೋ ಅದ್ರ ಬಗ್ಗೆ ನಮಗೆ ನಂಬಿಕೆ ಇಲ್ಲ. ಬಟ್ ಕಾಂಗ್ರೆಸ್ ಸದಸ್ಯರ ಹತ್ತಿರ ಕೇಳ್ತಾರೆ ನಾನು ನಂಬಿಕೆ ಇದೆ ಮಾಡ್ತೇನೆ. ಯಾರಾಗಲಿದ್ದಾರೆ ಮಧುಗಿರಿಯ ಪುರಸಭೆ ಬಂಟರ್? ಮಧುಗಿರಿ ಪುರಸಭಾ ಕ್ಷೇತ್ರದಲ್ಲಿರುವಂಥದ್ದು 13 ಕಾಂಗ್ರೆಸ್, 9 ಜೆ ಡಿ ಎಸ್, 1 ಇಂಡಿಪೆಂಡೆಂಟ್. ಆದರೆ ಈಗ ಪುರಸಭೆ ಮಧುಗಿರಿಯಲ್ಲಿರುವಂಥದ್ದು 18 ಕಾಂಗ್ರೆಸ್, ಕೇವಲ 5 ಮಾತ್ರ ಜೆ ಡಿ ಎಸ್. ಹಾಗಾದರೆ ಈ ಬಾರಿ ಪುರಸಭೆ ಪಂಟರ್ ಅಂದರೆ ಉಪಾಧ್ಯಕ್ಷ ಅಧ್ಯಕ್ಷ ಯಾರಾಗ್ತಾರೆ ಅನ್ನೋದನ್ನ ಇಲ್ಲಿನ ಜನರ ಬಾಯಲ್ಲಿ ಕೇಳೋಣ, ಬನ್ನಿ. ಎಸ್, ನೋಡಿದ್ರಲ್ಲ ಗಮ್ಕಾರ್ ಅಜ್ಜಣ್ಣ ಕುಟುಂಬ ಅಂತ ಹೇಳೋದಾದ್ರೆ ಇಲ್ಲಿ ಮಧುಗಿರಿ ನಗರ ವ್ಯಾಪ್ತಿ, ಮುಂಚೆ ಎಲ್ಲ 19 ವಾರ್ಡ್ಗಳು ಮಾತ್ರ ಇದ್ದಿದ್ದಂಥದ್ದು. ಮಧುಗಿರಿ ನಗರ ವ್ಯಾಪ್ತಿಯನ್ನು ಹೊರತುಪಡಿಸಿ ಸುತ್ತಮುತ್ತ ಒಂದು ಭಾಗಗಳಲ್ಲಿ ನೋಡೋದಾದ್ರೆ ಇಲ್ಲಿ ಹೆಚ್ಚಿನದಾಗಿ ನಗರ ಭಾಗದವರೇನೆ ಇಲ್ಲಿ ವಾರ್ಡ್ ಎಕ್ಸ್ಟೆನ್ಷನ್ ಆಗಿ 23 ವಾರ್ಡ್ಗಳಾದ ಮೇಲೂ ನಗರ ಭಾಗದವರೇ ಇಲ್ಲಿ ಹೆಚ್ಚಿನದಾಗಿ ಹೊರಗಡೆ ಸ್ಪರ್ಧೆ ಮಾಡಿ ಗೆಲುವನ್ನು ಸಾಧಿಸಿದ್ರು. ಆದರೆ ಅಲ್ಲಿ ಸ್ಥಳೀಯವಾಗಿ ಯಾರು ಸಹ ಬರ್ತಾ ಇರಲಿಲ್ಲ. ಎಸ್, ಇನ್ನು ಇದೇ ರೀತಿಯಾಗಿ ಹೇಳೋದಾದ್ರೆ ಮಂಚಣ್ಣ ಅನ್ನುವಂಥವರು ಸಾಕಷ್ಟು ಮಂದಿ ಈಗ ಮಧುಗಿರಿಯಲ್ಲಿ ಇರುವಂತವರು ಸದಸ್ಯರಾಗಿ, ಹಾಗೆ ಅದರಲ್ಲಿ ಅತ್ಯುತ್ತಮ ಹೆಸರನ್ನ ಗಳಿಸಿರುವಂತವರ ಪೈಕಿ ಯಾರು ಬರ್ತಾರೆ ಅಂದ್ರೆ ಈಗ ನೀವ ನೋಡಿದ್ರಿ ಲಾಲಾಪೇಟ ಮಂಚಣ್ಣ ಅಂತ ಹೇಳಿ. ಎಸ್, ಇಲ್ಲಿ ಮುಖ್ಯವಾಗಿ ಹೇಳೋದಾದ್ರೆ ಈ ಲಾಲಾಪೇಟ ಮಂಚಣ್ಣ ಅನ್ನುವಂಥವ್ರು ಒಂದು ರೀತಿಲಿ ಜೆ ಡಿ ಎಸ್ ಪಕ್ಷದಲ್ಲಿದ್ದಂತಹ ಸಂದರ್ಭದಲ್ಲಿ ಅವರು ತಮ್ಮರೇ ಅಂತ ಗೆಲುವನ್ನ ಸಾಧಿಸಿರ್ತಾರೆ. ಆದ್ರೆ ಅಲ್ಲಿ ಜೆ ಡಿ ಎಸ್ ಪಕ್ಷದಲ್ಲಿ ಶಾಸಕರಾಗಿ ಕೆಲವೇ ದಿನಗಳ ನಂತರವೇ ಇನ್ನೂ 4-5 ವರ್ಷ ಅಧಿಕಾರ ಇದ್ದಾಗಲೇ ಜೆ ಡಿ ಎಸ್ನ ಏನು ಆಗಿನ ಶಾಸಕರಿದ್ರು ವೀರಭದ್ರಯ್ಯನವರ ಒಂದು ಕಾಲಾವಧಿಯಿಂದನೇ ಆಗಲೇ ಇವರು ಜಂಪ್ ಹೊಡೆದು ಕಾಂಗ್ರೆಸ್ನತ್ತ ಹಾರಿಡ್ತಾರೆ. ಅಂದರೆ 8 ವರ್ಷ ಕಾಲಾವಧಿ ಇದ್ರೂ ಸಹ ಇವರು ಕಾಂಗ್ರೆಸ್ನತ್ತ ಹಾರ್ತಾರೆ. ಒಟ್ಟಿನಲ್ಲಿ ಹೇಳೋದಾದರೆ ಇಲ್ಲಿ ಲಾಲಾಪೇಟ್ ಮಂಚಣ್ಣನವರ ಒಂದು ಏನು ಸಹಭಾಗಿತ್ವತನ ಅಂದರೆ ಉತ್ತಮ ಲೀಡರ್ನ ನಾವು ಬೆಂಬಲಿಸ್ತೀವಿ ಅಂಥೇಳಿ ಇಲ್ಲಿ ಅವರ ಕಡೆ ಜಂಪ್ ಹೊಡಿತಾರೆ. ಎಸ್, ಹಾಗೆ ಇಲ್ಲಿ ಲಾಲಾಪೇಟ್ ಮಂಚಣ್ಣ ಅವರ ಹೆಸರು ಸಹ ಕೇಳಿ ಬರ್ತದೆ. ಇವರು ಒಂದು ರೀತಿಲಿ ಧಾರ್ಮಿಕ ಕಾರ್ಯಗಳಿಗೆ ಇಲ್ಲಿ ಒಂದು ರೀತಿಯಲ್ಲಿ ಸಾಕಷ್ಟು ಹೆಸರುವಾಸಿ ಅಂತಲೇ ಹೇಳ್ಬೋದು. ಮತ್ತು ಹಾಗೆ ಇಲ್ಲಿ ಈ ಒಂದು ಭಾಗದಲ್ಲಿ ರೈತರ ಜಮೀನುಗಳಿಗೆ ಒಂದು ಅನುದಾನಗಳಿರ್ಬೋದು, ಮತ್ತು ಹಾಗೆ ಬಹಳ ಗುಡಿಸಿನಲ್ಲಿ ವಾಸವಿರುವಂತಹ ಈ ಒಂದು ವಾರ್ಡ್ ಅಂತಲೇ ಹೇಳ್ಬೋದು. ಎಸ್, ಇಲ್ಲಿ ಮುಖ್ಯವಾಗಿ ಇದನ್ನೆಲ್ಲದನ್ನ ಪರಿಗಣಿಸಿ ಹೇಳೋದಾದರೆ ಇಲ್ಲಿ ಈ 3 ಮಂದಿ ಯಾರು, ಎಂ ಎಸ್ ಶಂಕರನಾರಾಯಣ ಅವರ ಧರ್ಮಪತ್ನಿ, ಮತ್ತು ಹಾಗೆ ಇಲ್ಲಿ ಉಮೇಶ ಅಣ್ಣ ಅವರ ಯಾರು ಧರ್ಮಪತ್ನಿ ಉಮೇಶ್, ಗಾಯತ್ರಿ ಉಮೇಶ್, ಮತ್ತು ಹಾಗೆ ಇನ್ನೊಬ್ಬ ಸದಸ್ಯ ಲಾಲಾಪೇಟ ಮಂಜುನಾಥ್. ಎಸ್, ಇವರ 3 ಹೆಸರು, ಇವರು 3 ವ್ಯಕ್ತಿಯ 3 ಸದಸ್ಯರ ಹೆಸರು ಈಗ ಅಧ್ಯಕ್ಷ ಸ್ಥಾನಕ್ಕೆ ಬರಲಿ ಅನ್ನುವಂಥದ್ದು ಜನರ ಅಭಿಪ್ರಾಯ. ಅದನ್ನು ನಾವು ನಿಮ್ಮ ಮುಂದೆ ಇಟ್ಟಿದ್ದೀವಿ. ಎಸ್, ಇಲ್ಲಿ ಮುಖ್ಯವಾಗಿ ಹೇಳೋದಾದರೆ ಈ ಒಂದು ಇರುವಂತಹ ಇನ್ನೇನು ಕೆಲವೊಂದು 14 ತಿಂಗಳುಗಳ ಕಾಲ ಮಾತ್ರ ಈಗಿರುವಂತಹ ಅಧಿಕಾರಾವಧಿ ಇರುವಂಥದ್ದು. ಅಷ್ಟರಲ್ಲಿ ಇವರು ಎಲ್ಲವುದನ್ನು ಸಹ ಮುಗಿಸಿ ಎಲೆಕ್ಷನ್ ಮುಗಿಸಿ ಇದೆಲ್ಲವನ್ನೂ ಸಹ ಸಂಪೂರ್ಣವಾಗಿ ಕಾರ್ಯಗತ ಮಾಡಿಕೊಂಡು ಅಲ್ಲಿ ಮುಂದೆ ಬರುವಷ್ಟರಲ್ಲಿ ಸುಮಾರು ಒಂದು 10 ತಿಂಗಳು ದೃಢವಾಗಿ ಆಡಳಿತವನ್ನು ನಡೆಸ್ಬೋದು. ಆದರೆ ಇಲ್ಲಿ ಮುಖ್ಯವಾಗಿ ಹೇಳೋದಾದರೆ ಮಧುಗಿರಿಗೆ ಈಗಾಗಲೇ ಸುಮಾರು 35 ಕೋಟಿ ಅನುದಾನ ಬಿಡುಗಡೆ ಆಗಿದೆ. ಎಸ್, ಅದರಲ್ಲಿ ಹೇಳೋದಾದರೆ 10 ಕೋಟಿ ಒಂದು ಏನು ರಾಜೀವ್ ಗಾಂಧಿ ಕ್ರೀಡಾಂಗಣ ಅಭಿವೃದ್ಧಿಗೆ ಹೋದರೆ ಇನ್ನು ಮಿಕ್ಕಿದ್ದು ಎಲ್ಲ ವಾರ್ಡ್ಗಳ ಒಂದು ಅಭಿವೃದ್ಧಿಗಾಗಿ ಅಂತ ಬಿಡುಗಡೆ ಮಾಡಿರುವಂಥದ್ದು. ಕಳೆದ ಬಾರಿಯೂ ಸಹ 35 ಕೋಟಿ ಅನುದಾನ ಬಿಡುಗಡೆಯಾಗಿತ್ತು ಎಲ್ಲ ಒಂದು ಯು ಜಿ ಡಿ ಕಾರ್ಯಗಳಿಗೆ. ಆದರೆ ಅದು ಎಷ್ಟರ ಮಟ್ಟಿಗೆ ಕಾರ್ಯಗತ ಆಗಿದೆ ಅನ್ನುವಂಥದ್ದು ಅಲ್ಲಿನ ಮಧುಗಿರಿ ಜನತೆ ಈಗಲೂ ಸಹ ಅದನ್ನು ಅನುಭವಿಸ್ತಿದ್ದಾರೆ. ಎಸ್, ಹಾಗಾದರೆ ಈ ಬಾರಿ ಯಾರು ಅಧ್ಯಕ್ಷಗಿರಿನ ಮಾಡ್ತಾರೆ, ಅವರಾದರೂ ಈ ಒಂದು ಅಧಿಕಾರಾವಧಿಯನ್ನು ಅಚ್ಚುಕಟ್ಟಾಗಿ ನಿಭಾಯಿಸ್ತಾರಾ ಅನ್ನುವಂಥದ್ದನ್ನ ಎರಡೂ ಸಹ ಸೂಕ್ಷ್ಮವಾಗಿ ಗಮನಿಸಬೇಕಾಗುತ್ತೆ. ಮುಖ್ಯವಾಗಿ ಹೇಳೋದಾದರೆ ಇಲ್ಲಿ ಸಹಕಾರಿ ಸಚಿವ ಕೆ ಎನ್ ರಾಜಣ್ಣನವರು ಯಾರತ್ತ ಬೆರಳು ಮಾಡಿ ತೋರಿಸ್ತಾರೆ ಅವರು ಮಾತ್ರ ಈ ಬಾರಿ ಅಧ್ಯಕ್ಷರಾಗುವಂತಹ ಸಾಧ್ಯತೆ ಇದೆ ಅನ್ನುವಂಥದ್ದನ್ನ ಎಲ್ಲ ಜನ ಹೇಳ್ತಾ ಇದ್ದಾರೆ. ಆದರೆ ನಾವು ಜನರ ಅಭಿಪ್ರಾಯವನ್ನು ಸಂಗ್ರಹಿಸಿ ನಿಮ್ಮ ಮುಂದೆ ಇಟ್ಟಿದ್ದೀವಿ. ಎಸ್, ಹಾಗಾದರೆ ಇದರಲ್ಲಿ ಅರ್ಹ ಅಭ್ಯರ್ಥಿಗಳು ಯಾರು, ಯಾರು
ಯಾರಿಗೆ ಈ ಒಂದು ಅಧಿಕಾರಿ ಚುಕ್ಕಾಣಿಯನ್ನ ಕೊಟ್ರೆ ಉತ್ತಮವಾಗಿ ಅಧಿಕಾರವನ್ನ ನಿಭಾಯಿಸ್ತಾರೆ ಅನ್ನುವಂಥದ್ದು, ಜನರ ಒಂದು ಮಧುಗಿರಿ ಅಭಿವೃದ್ಧಿ ಕಾರ್ಯಕ್ಕೆ ನಿಭಾಯಿಸ್ತಾರೆ ಅನ್ನುವಂಥದ್ದು ಕಾದು ನೋಡ್ಬೇಕಾಗುತ್ತೆ. ಯಾಕಂದ್ರೆ ಈಗಾಗಲೇ ಮಧುಗಿರಿಯಲ್ಲಿ ಒಟ್ಟು 23 ವಾರ್ಡ್ಗಳಿರುವಂಥದ್ದು ಮತ್ತೆ 5 ವಾರ್ಡ್ಗಳ ಎಕ್ಸ್ಟೆನ್ಷನ್ ಸಹ ಮುಂಚೂಣಿಯಲ್ಲಿದೆ, ಇದನ್ನು ಸಹ ಗಮನಿಸಬೇಕಾಗತ್ತೆ. ಇತ್ತ ಶಿರಾ ಕಡೆ ಹೋದ್ರೆ ಸಿದ್ದಾಪುರ, ನೆಕ್ಸ್ಟ್ ಇನ್ನ ಈ ಕಡೆ ಗೌರಿಬಿದನೂರು ಕಡೆ ಬಂದ್ರೆ ಬಿಜವಾರ, ನೆಕ್ಸ್ಟ್ ಇನ್ನ ಈ ಕಡೆ ತುಮಕೂರು ಕಡೆ ಬಂದ್ರೆ ಕೆರೆಗಳಪಾಳ್ಯ, ಇನ್ನ ಹೀಗೆ ಇನ್ನು 4-5 ವಾರ್ಡ್ಗಳನ್ನ ಅಲ್ಲಿ ಸೇರ್ಪಡೆ ಮಾಡಿಕೊಳ್ಳುವಂತಹ ಸಾಧ್ಯತೆಯು ಸಹ ಇದೆ. ಹಾಗಾಗಿ ಮತ್ತಷ್ಟು ಅಭಿವೃದ್ಧಿಗಾಗಿ ಮುಂದೆ ಇನ್ನೇನು ಮಧುಗಿರಿ ಶೈಕ್ಷಣಿಕ ಜಿಲ್ಲೆಯಾಗ್ಲಿಕ್ಕೂ ಮಧುಗಿರಿ ಜಿಲ್ಲೆಯಾಗ್ಲಿಕ್ಕೂ ಸಹ ಹೊರಟಿರುವಂತಹ ಒಂದು ಅತ್ಯುತ್ತಮವಾದಂತಹ ಕ್ಷೇತ್ರ ಅಂತಾನೆ ಹೇಳ್ಬೋದು. ಎಸ್, ಹಾಗಾದ್ರೆ ಇದೆಲ್ಲವೂ ಸಹ ಮುನ್ನುಡಿ ಬರೆಯುವಂತಹ ಒಬ್ಬ ವ್ಯಕ್ತಿ ಯಾರಪ್ಪ ಅಂದ್ರೆ ಅದು ಅಲ್ಲಿನ ಶಾಸಕರಾಗಿರ್ತದೆ. ಯಾಕಂದ್ರೆ ಅತ್ಯಧಿಕ ಬಹುಮತ ಇರುವಂಥದ್ದು 18 ಕಾಂಗ್ರೆಸ್ ಇರುವಂಥದ್ದು, ಮತ್ತೆ ಹಾಗೆ 5 JDS ಇರುವಂಥದ್ದು. ನೋಡ ಹಾಗಾದ್ರೆ ಇಲ್ಲಿ ಯಾರಿಗೆ ಈ ಒಂದು ಅಧಿಕಾರಿ ಪಟ್ಟ ಅಂದ್ರೆ ಪುರಸಭೆ ಪಂಟರ್ ಆಗುವಂತಹ ಸಾಧ್ಯತೆ ಇದೆ? ಮತ್ತಷ್ಟು ಅಭಿಪ್ರಾಯಗಳನ್ನ ನೀವು ಸಹ ನಮ್ಮ ಅಮೋಕ್ ಟಿವಿ ಕಮೆಂಟ್ ನಲ್ಲಿ ನೀವು ಸಹ ತಿಳಿಸ್ಬೋದು. ಮತ್ತೆ ಹಾಗೆ ಇದೇ ರೀತಿ ನಿಮ್ಮ ಮುಂದೆ ಬರ್ತಾ ಇರ್ತೀವಿ, ಅಲ್ಲಿವರೆಗೂ ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ. ಯಾರಾಗಲಿದ್ದಾರೆ ಮಧುಗಿರಿಯ ಪುರಸಭೆ ಪಂಟರ್? ಮಧುಗಿರಿ ಪುರಸಭಾ ಕ್ಷೇತ್ರದಲ್ಲಿರುವಂಥದ್ದು 13 ಕಾಂಗ್ರೆಸ್, 9 JDS, 1 ಇಂಡಿಪೆಂಡೆಂಟ್. ಆದ್ರೆ ಈಗ ಪುರಸಭೆ ಮಧುಗಿರಿಯಲ್ಲಿರುವಂಥದ್ದು 18 ಕಾಂಗ್ರೆಸ್, ಕೇವಲ 5 ಮಾತ್ರ JDS. ಹಾಗಾದ್ರೆ ಈ ಬಾರಿ ಪುರಸಭೆ ಪಂಟರ್ ಅಂದ್ರೆ ಉಪಾಧ್ಯಕ್ಷ ಅಧ್ಯಕ್ಷ ಯಾರಾಗ್ತಾರೆ ಅನ್ನೋದನ್ನ ಇಲ್ಲಿನ ಜನರ ಬಾಯಲ್ಲೇ ಕೇಳೋಣ, ಬನ್ನಿ.